ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ದಿನಾಂಕ 26/4/2019 ಶಿರಾ ನಗರದ ತಾಲೂಕು ವೈದ್ಯಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಮಲೇರಿಯಾ ದಿನಾಚರಣೆಯನ್ನು ಆಚರಿಸಲಾಯಿತು. ಶಿರಾ ತಾಲೂಕಿನಾದ್ಯಂತ 2018 ಸಾಲಿನಲ್ಲಿ ಶೂನ್ಯ ಮಲೇರಿಯಾ ಗುರಿ ಸಾಧಿಸಿರುವುದಕ್ಕೆ ಕಿರಿಯ ಮಹಿಳಾ ಹಾಗೂ ಪುರುಷರ ಆರೋಗ್ಯ ಸಹಾಯಕರಿಗೆ ಅಭಿನಂದನೆಗಳನ್ನು ದಿನಾಂಕ 26/4/2019 ನಡೆದ ಮಲೇರಿಯಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಹಿರಿಯ ಆರೋಗ್ಯ ಸಹಾಯಕರಾದ ಕೆವಿ ಶ್ರೀನಿವಾಸ್ ತಿಳಿಸಿದರು. 2018 ಇಸವಿಯಲ್ಲಿ 99,988 ರಕ್ತ ಲೇಪನ ಸಂಗ್ರಹಿಸಲಾಗಿದ್ದು ಅವುಗಳಲ್ಲಿ ಒಂದೂ ಸಹ ಮಲೇರಿಯಾ ಪ್ರಕರಣ ಕಂಡು ಬಂದಿಲ್ಲದಿರುವುದರಿಂದ ಶೂನ್ಯ ಮಲೇರಿಯಾ ರೋಗ ಗುರಿ ಸಾಧಿಸಿದೆ. ಕಳೆದ 2017 to 2018 ಅಂಕಿಅಂಶಗಳ ಪ್ರಕಾರ ಮಲೇರಿಯಾ ಪ್ರಕರಣ ಕಡಿಮೆಯಾಗುತ್ತಾ ಬಂದು 2018 ಸಾಲಿನಲ್ಲಿ ಶೂನ್ಯ ಮಲೇರಿಯಾ ಗುರಿ ತಲುಪಿದೆ. ತುಮಕೂರು ಜಿಲ್ಲೆಯಲ್ಲೇ ಪಾವಗಡದಲ್ಲಿ ಮಲೇರಿಯಾ ರೋಗ ಹೆಚ್ಚಾಗಿ ಕಂಡುಬಂದು ಪ್ರಥಮ ಸ್ಥಾನದಲ್ಲಿದೆ. ಅದಕ್ಕೆ ಕಾರಣ ವಲಸಿಗರು. ಟೌನ್ಗಾಗುವ ಸರ್ವೆ ಇರ್ಬೋದು, ಹಳ್ಳಿಗಳಲ್ಲಿರ್ಬೋದು, ವಲಸೆ ಕಾರ್ಮಿಕರ ಆ ಒಂದು ಪ್ರಾರಂಭಕ್ಕೆ ನಾವು ನಿಮ್ಮನ್ನೆಲ್ಲ ಅಡಿಗೊಳಿಸ್ತಾ ಇದ್ದೀವಿ, ಸಿದ್ಧಗೊಳಿಸ್ತಾ ಇದ್ದೀವಿ. ಹೇಗೆ ಗಡಿಯಲ್ಲಿ ಸೈನಿಕರು ಕಾಯ್ತಾರೋ ಹಾಗೆ ನೀವು ನಮ್ಮನ್ನ ಇವರು ಶಿರಾತನ ಎಲ್ಲ 400-450 ಹಳ್ಳಿಗಳು ನೋಡ್ಕೊಳ್ಳೋದು ಅವ್ರ ಸಂಸ್ಥಾನ ಕೊಟ್ಟಿದೆ. ಹಿಂದೆ ಶಾನುಭೋಗಿ ಕೊಟ್ಟ ಒಂದು 50-50 ಹಳ್ಳಿಗಳು ಕೊಟ್ಟಿದ್ವಲ್ಲ, ಅವರೇ ಪಾಳೆಗಾರರು, ಅವರೇ ಆ ಟೈಪ್ ಕೊಟ್ಟಿದ್ದೀವಿ, ಅವ್ರು ಮಡ್ಲಿಗೆ ಹಾಕ್ತಿದ್ವಿ. ಹೆಚ್ಚು ಕಡಿಮೆ ಅವರೇ ಜವಾಬ್ದಾರ ಅಂತ ಇದು ಕಾರ್ಯಕ್ರಮ. ಇವತ್ತು ಭಾರಿ ಒಳ್ಳೆ ಕಾರ್ಯಕ್ರಮ ಕಾರ್ಯಕ್ರಮ ನೀವೆಲ್ಲ ಯಶಸ್ವಿಯಾಗಿ ಇದಾಗಬೇಕು. ಒಂದು ಚೂರು ಹೆಚ್ಚು ಕಡಿಮೆ ಆದ್ರೆ ಮಲೇರಿಯಾ, ಡೆಂಗ್ಯೂ, ಚಿಕನ್ ನಿಮ್ಮ ತಲೆ ಮೇಲೆ ಕೂತ್ಕೊಂಡು ನಾಟ್ಯ ಮಾಡುತ್ತೆ. ಹೇಗೆ ಕಾಳಿಂಗ ಬರದಕ್ಕೆ ಕೃಷ್ಣ ನಾಟ್ಯ ಮಾಡುತ್ತೋ ಹಂಗೆ ಮಲೇರಿಯಾ ಅವೆಲ್ಲ ಬಂದು ನಿಮ್ಮ ಮೇಲೆ ನಾಟ್ಯ ಮಾಡುತ್ತೆ. ಅಮ್ಮ ಇರ್ಲಿ ಸುಮ್ಮನೆ ಅಪ್ಪಡೋ. ಆ ಒಂದು ನಿಟ್ಟಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಬೇಕು. ಈ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಚೆನ್ನಾಗಾಗಬೇಕು. ನಿಮ್ಮೆಲ್ಲ ಏರಿಯಾದಲ್ಲೂ ಮಲೇರಿಯಾ ಇಲ್ಲದಂತೆ ಕೆಲವರು ಏನ್ ಮಾಡ್ತಾರೆ ಗೊತ್ತಾ, ಮಾಗೋಡು ರಂಗಪ್ಪನಿಗೆ ಹರಕೆ ಹೋಗ್ತಾರೆ. ನನ್ನ ಏರಿಯಾದಲ್ಲಿ ಮಲೇರಿಯಾ ಇಲ್ದಂಗೆ ಮಾಡಿದ್ರೆ ನಾನು 2,000 ರೂಪಾಯಿ ಉದಾರ ಹಾಕ್ತೀನಿ. ನಮ್ಮ ಇದರಲ್ಲಿ ಇದ್ದಾರೆ ಕೆಲವು ತಾವರೆಕೆರೆಗೂ ಆಗ್ತಾರೆ ಸರ್, ಅದು ನನಗೆ ಕಂಡು ಬಂದಿರೋ ಇದು. ಕೆಲವು ತಾವರೆಕೆರೆ ಬಂಡಿ ರಂಗನಾಥ ಜಾತ್ರೆಯಲ್ಲಿ ಇದಾಗ, ಕೆಲವರು ಬೇರೆ ಹಾಕಿರ್ತಾರೆ. ಆವತ್ತಿನ ಜಾತ್ರೆಯಲ್ಲಿ ಇವ್ರು ಹೋಗ್ಬಿಟ್ಟು ಈ ವರ್ಷ ಯಾವುದು ಮಲೇರಿಯಾ ಬರಲಿಲ್ಲ. ಮಲೇರಿಯಾ ಡೆಂಗ್ಯೂ ಜಾಸ್ತಿ ಬಂತು ಅಂದ್ರೆ ಅವತ್ತು ಆ ದೇವಸ್ಥಾನಕ್ಕೆ ಹೋಗಲ್ಲ ಅವರು. ಆ ದೇವಸ್ಥಾನಕ್ಕೆ ಹೋಗಲ್ಲ ನೋಡ್ದ ರಂಗಪ್ಪ ನನ್ ಕೈ ಕೊಟ್ಬಿಟ್ಟ ಅಂತೇಳಿ ಅವ್ರ ಜಾತ್ರೆಗೆ ಹೋಗಲ್ಲ ಏನು ಹೋಗಲ್ಲ. ಚೆನ್ನಾಗಾದ್ರೆ ಅವ್ರಿಗೆ 2,000 to 2,500 ತನಕ ಮುಂದಾರ ಆಗ್ತದೆ. ಹಾಗೆ ಅವೆಲ್ಲ ಮಾಡಿದ್ರೆ ನೀವು ಹಾಗೆಲ್ಲ ಮಾಡ್ಕೊಳ್ಳಿ, ದೇವ್ರ ಪೂಜೆ ಎಲ್ಲ ಮಾಡ್ಕೊಳ್ಳಿ, ನಾವೇನು ಬೇಡ ಅಂತಲ್ಲ. ನಿಮ್ಮ ಏರಿಯಾದಲ್ಲಿ ಯಾವುದೇ ಏರಿಯಾಗಳಲ್ಲಿ ಮಲೇರಿಯಾ ಆಗಲಿ, ಡೆಂಗ್ಯೂ ಆಗಲಿ, ಚಿಕನ್ ಮುನಿ ಆಗಲಿ, ಇನ್ಫೆಂಟ್ ಡೆತ್ ಆಗಲಿ, ಮೆಟ್ರಲ್ ಡೆತ್ ಇರಬಾರ್ದು ಅನ್ನೋ ನಿಟ್ಟಲ್ಲಿ ಇವತ್ತು ಶುಕ್ರವಾರ ಸಪ್ತಮಿ, ಒಳ್ಳೆಯ ರಾಜಯೋಗದ ಸಪ್ತಮಿ ನಿಮಗೆಲ್ಲ ಮೀಟಿಂಗ್ ಕರೆದಿದೆ. ಆಕ್ಚುಲಿ ಇದು ನಿನ್ನೆ ಇತ್ತು, ಇದು ಪ್ರಾರ್ಥನೆಯಿಂದ ನಮ್ಮ ಚೈತ್ರಲಕ್ಷ್ಮಿ ಅವರು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಆರೋಗ್ಯ ಸಹಾಯಕರಾದ ಮಲ್ಲಿಕಾರ್ಜುನ್, ಸೋಮಶೇಖರ್, ಮಂಜುನಾಥ್, ಆನಂದ್, ನಾಗರತ್ನ, ಚೈತ್ರಲಕ್ಷ್ಮಿ, ವಿನೋದ್, ಭುವನೇಶ್ವರಿ, ಮುದ್ರಾಜಮ್ಮ ಮುಂತಾದವರು ಉಪಸ್ಥಿತರಿದ್ದರು. ವಿಶ್ವ ಮಲೇರಿಯಾ ದಿನ ಮತ್ತು ವಿಶ್ವ ಮಲೇರಿಯಾ ಇದು ಮಲೇರಿಯಾ ಮಾಸಾಚರಣೆ ಜೂನ್ ತಿಂಗಳಲ್ಲಿ ಮಾಡ್ತೀವಿ. ಇವಾಗ ಮಲೇರಿಯಾ ದಿನಾಚರಣೆಯನ್ನು ಮಾಡ್ತೀವಿ. ಈಗಾಗಲೇ ಸಾಮಾನ್ಯ ಕೆಲವರಿಗೆ ಮಾತ್ರ ಗೊತ್ತಿರ್ಬೋದು, ನಮ್ಮ ಗೋಪಿ ಇವ್ರಿಗೆಲ್ಲ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ. 2005 ಕೂಡ ಸಾಕಷ್ಟು ಮಲೇರಿಯಾದಲ್ಲಿ ಬರ್ನಿಂಗ್ ಇಶ್ಯೂಸ್ ಆಗಿತ್ತು ನಮ್ಮ ತಾಲೂಕಲ್ಲಿ. ಎಸ್ಪೆಷಲಿ ಕೆಲವೊಂದು ಪ್ರಾಥಮಿಕ ಆರೋಗ್ಯ ತಾವರೆಕೆರೆ, ಆಮೇಲೆ ತರೂರು, ಬ್ರಹ್ಮಸಂದ್ರ, ಕಳ್ಳಂಬೆಳ್ಳ ಇವೆಲ್ಲ ಕೂಡ ಬರ್ನಿಂಗ್ ಇಶ್ಯೂಸ್ ಅಂದರೆ ಪ್ರತಿಯೊಂದು ಮಲೇರಿಯಾ ಪ್ರತಿಯೊಂದು ಫೀವರ್ ಕೇಸಸ್ನು ಕೂಡ ಮಲೇರಿಯಾ ಪಾಸಿಟಿವ್ ಬಂದಿರತಕ್ಕಂಥ ಪ್ರಕರಣಗಳಿದ್ದು ಅವೆಲ್ಲ ನಾವು ಕೂಡ ಫೀಲ್ಡ್ಗೆ ಹೋಗಿ ಅವ್ರು ಕೆಲಸ ಮಾಡಿದ್ವಿ. ಅಷ್ಟಿತ್ತು, ಇವಾಗ ಅಷ್ಟಿಲ್ಲ. ಅಷ್ಟಿಲ್ಲದೆ ಇರೋದಕ್ಕೆ ಕಾರಣ ಒಂದು ಪ್ರಕೃತಿ ಕೂಡ ನಮ್ಗೆ ಸಪೋರ್ಟ್ ಮಾಡಿರ್ಬೋದು, ಎರಡನೇದು ಸಮಾಜದಲ್ಲಿ ಕೂಡ ಜಾಗೃತಿ ಮೂಡಿರೋದಿರ್ಬೋದು, ಮೂರನೇದು ಇಲಾಖೆಯಿಂದ ನಾವು ಕಾರ್ಯಕ್ರಮಗಳನ್ನು ಮಾಡಿರ್ತಕ್ಕಂಥ ಜಾಗೃತಿ ಕಾರ್ಯಕ್ರಮ ಇರ್ಬೋದು, ಮತ್ತು ಕಂಟ್ರೋಲ್ ಮಾಡೋದಕ್ಕೆ ಸ್ಪ್ರೇಯಿಂಗ್ ಮಾಡ್ತಕ್ಕಂಥದ್ದು ಇರ್ಬೋದು, ಮತ್ತು ಲಾರ್ವಾ ಸರ್ವೆ ಇರ್ಬೋದು, ಮತ್ತು ಬಯಾಲಜಿಕಲ್ ಕಂಟ್ರೋಲ್ ಇರ್ಬೋದು, ಕೆಮಿಕಲ್ ಕಂಟ್ರೋಲ್ ಇರ್ಬೋದು, ಮೆಕ್ಯಾನಿಕಲ್ ಕಂಟ್ರೋಲ್ ಇರ್ಬೋದು, ಎಲ್ಲ ವಿಧಾನಗಳಲ್ಲೂ ಮಾಡಿ ಈ ಲೆವೆಲ್ಗೆ ಬಂದಿರ್ಬೋದು. ಬರೀ ಒಂದೇ ಮಾರ್ಗದಿಂದ ಈ ಕಡಿಮೆ ಆಗೋದಕ್ಕೆ ಸಾಧ್ಯ ಆಗಿರಲಾರ್ದು ಅಂತ ಅನಿಸುತ್ತೆ. ಎಲ್ಲ ಮಾರ್ಗಗಳಿಂದನೂ ಕೂಡ ಸೇರಿ ಪ್ರಯತ್ನ ಮಾಡಿದ್ವಿ ಅಂತ.
ಸೊ ಇದು ಹೀಗೆ ಮುಂದುವರಿಬೇಕು ಅಂತ ಹೇಳಿದ್ರೆ ನಾವು ಜಾಗೃತರಾಗಿರ್ಬೇಕು. ಎಕ್ಸ್ಪರ್ಟ್ಸ್ ಏನ್ ಹೇಳ್ತಾರೆ ಅಂದ್ರೆ ಕೆಲವೊಂದ್ಸಲ 5 ವರ್ಷಕ್ಕೊಂದ್ಸಲಿ ರಿಪೀಟ್ ಆಗುತ್ತೆ ಅಂತಲ್ಲ, ಅನ್ನೋದು ಹೇಳ್ತಿರ್ತಾರೆ. 7 ವರ್ಷಕ್ಕೊಂದ್ಸಲಿ ಮತ್ತೆ ರೀಸೈಕಲ್ ಆಗುತ್ತೆ, ಮತ್ತೆ ಮತ್ತೆ ಜಾಸ್ತಿ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಅಂತ ಎಕ್ಸ್ಪರ್ಟ್ಸ್ಗಳು ಮತ್ತೆ ತಜ್ಞರು ಹೇಳ್ತಕ್ಕಂಥದ್ದು. ಹಂಗಾಗಿ ನಾವು ಜಾಸ್ತಿ ಆಗೋದಕ್ಕಿಂತ ಮುಂಚೆನೆ ಕೂಡ ಕಾರ್ಯಪ್ರವೃತ್ತರಾಗಬೇಕು ಅಂತ ಹೇಳಿದ್ರೆ, ಇನ್ನ ಜೂನ್ ತಿಂಗಳು ಬಂತು ಅಂತ ಹೇಳಿದ್ರೆ ನಮ್ದು ಸರ್ವೆಲೆನ್ಸ್ ಕರೆಕ್ಟ್ ಆಗಿರ್ಬೇಕು. ಸರ್ವೆಲೆನ್ಸ್ ಜೊತೆಗೆ ಮಲೇರಿಯಾ ಮಾಸಾಚರಣೆ ಮಾಡೋದು, ನೆಕ್ಸ್ಟ್ ಜೂನ್ ತಿಂಗಳಲ್ಲಿ ಮಲೇರಿಯಾ ಮಾಸಾಚರಣೆ ಮಾಡೋದ್ರ ಮೂಲಕ ಜನರುಗಳು ಕೂಡ ಜಾಗೃತಿ ಮೂಡಿಸ್ತಕ್ಕಂಥದ್ದು. ಅವರು ಕೂಡ ಬೇಗನೆ ಫೀವರ್ ಬಂದ ತಕ್ಷಣ ಬಂದು ರಕ್ತ ತೆಗೆಸ್ಕೊಂಡು ಪರೀಕ್ಷೆ ಮಾಡಿಸ್ಕೋಬೇಕು. ಆಮೇಲೆ ಮಲೇರಿಯಾ ಕಾಯಿಲೆಗೆ ಮೆಡಿಷನ್ ಇರುತ್ತೆ, ಅದಕ್ಕೆ ನಾವು ಆರೋಗ್ಯ ಇಲಾಖೆಯವರು ಕೊಡ್ತಕ್ಕಂಥ ಸಲಹೆಗಳನ್ನ ಫಾಲೋ ಮಾಡಬೇಕು, ಅನುಸರಿಸಬೇಕು ಅನ್ನೋದು ಸಮಾಜಕ್ಕೂ ಕೂಡ ಗೊತ್ತಾಗಬೇಕು. ಆ ರೀತಿ ನಾವು ಮಾಹಿತಿನ ಕೊಡೋದು, ಮತ್ತು ಈ ರೀತಿ ಜಾಸ್ತಿ ಬರಲಿ, ಆದಷ್ಟು ಜೀರೋ ಲೆವೆಲ್ಗೆ ತಂದು ಈ ಜೀರೋ ಲೆವೆಲ್ಗೆ ತರ್ತಕ್ಕಂಥದ್ದು. ಇದರಲ್ಲಿ ಏನು ಹೇಳ್ತಿದ್ದಾರೆ, ಮಲೇರಿಯಾದಿರಲ್ಲಿ ನಾವು ಜೀರೋ ಮಾಡಬೇಕು ಅಂತ, ಬರಲೇಬಾರ್ದು ಅಲ್ಲಿ. ಆ ರೀತಿ ನಾನು ಪ್ರತಿಯೊಬ್ಬರು ಕೂಡ ಪ್ರಯತ್ನ ಮಾಡ್ತೀವಿ ನಮ್ಮ ನಮ್ಮ ಹಂತದಲ್ಲಿ ಅಂತೇಳಿ. ಹಾಗಾಗಿ ನಾವೆಲ್ಲರೂ ಕೂಡ ಸೇರಿ ಈ ಮಲೇರಿಯಾವನ್ನು ಜೀರೋ ಮಾಡೋಣ. ಎರಡನೇ ಇಂಪಾರ್ಟೆಂಟು ಅಂದರೆ ಮಲೇರಿಯಾದಿಂದ ಡೆತ್ ಆಗ್ದಂಗೆ ನೋಡ್ಕೊಳ್ಳೋದು. ಅಕಸ್ಮಾತಕ್ಕೆ ಜೀರೋ ಮಾಡೋಕ್ಕಾಗಲಿಲ್ಲ, ಕೆಲವೊಂದು ಸಂದರ್ಭದಲ್ಲಿ ಬಲ್ಬ್ ಬರ್ಬೋದು ಮಲೇರಿಯಾ, ಆದರೆ ಡೆತ್ ಆಗ್ದಂಗೆ ತಡೆಯೋದು ಕೂಡ ನಮ್ಮೆಲ್ಲರದ್ದು ಕೂಡ ಜವಾಬ್ದಾರಿ, ಜೊತೆಗೆ ಸಮುದಾಯಕ್ಕೂ ಕೂಡ ಆ ಜವಾಬ್ದಾರಿನ ತಿಳಿಸ್ಕೊಡ್ತಕ್ಕಂಥದ್ದು, ಜೊತೆಗೆ ಮಾಧ್ಯಮದವರು ಕೂಡ ನಮ್ಮ ಜೊತೆ ಸಹಕರಿಸ್ತಾರೆ. ಸಂದರ್ಭಾನುಸಾರವಾಗಿ ಜನಗಳಿಗೆ ಅವ್ರ ಮೂಲಕ ಎಷ್ಟು ತಿಳುವಳಿಕೆಯನ್ನು ಕೊಡಬೇಕೋ ಅದನ್ನು ನಮ್ಮ ಮೂಲಕ ಅವರು ಮಾಹಿತಿನ ಕಲೆಕ್ಟ್ ಮಾಡಿ ಜನಗಳಿಗೂ ಕೂಡ ತಿಳುವಳಿಕೆಯನ್ನು ಕೊಡ್ತಾರೆ. ಈ ರೀತಿ ಮಾಡಿ ನಾವು ಜೀರೋಗೆ ಮಲೇರಿಯಾನ ಶರಣ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ನಿಮ್ಮೆಲ್ಲರಿಗೂ ನಾನು ವಂದಿಸ್ತೀನಿ. ಥ್ಯಾಂಕ್ ಯು, ನಮಸ್ಕಾರ. ಮಲೇರಿಯಾ ನಡ್ಕೊಂಡು ಬಂತು, ಆ ಯಾವ ಇಸ್ವಿಲಿ ಎಷ್ಟೆಷ್ಟು ಬಂತು ಅದು ಒಂದು ಡೀಟೇಲ್ಸ್ ಒಂದು 10-12 ವರ್ಷ ಕರೆಕ್ಟ್ ಹಾಕಿದ್ರು. ನಿಮ್ಮ ನಿಮ್ಮ PSCಗಳಲ್ಲೂ ಇರಬೇಕು, ಯಾಕೆಂದರೆ ಇನ್ನೇನದು ಕೊನೆಯಾಗೋ ಹಂತಕ್ಕೆ ಬಂದಿದೆ. ಹೇಗೆ ಪಲ್ಸ್ ಪೋಲಿಯೋನ ನಾವು ನಿರ್ಮೂಲನೆ ಮಾಡೋದು, ಹಾಗೆ ಮಲೇರಿಯಾನೂ ಸ್ವಲ್ಪ ಕಡಿಮೆ ಆಗ್ತಾ ಬರ್ತಾ ಇದೆ. ಈಗ ನಮ್ಮ ಅಂಕಿಅಂಶಗಳ ಪ್ರಕಾರ 2002ರಲ್ಲಿ ಸರ್ 1670 ಮಲೇರಿಯಾ ಪ್ರಕರಣಗಳಿದ್ವು. ನಾವು ಅಲ್ಲಿಗೆ 1,00,000 ಜನಗಳಿಗೆ ರಕ್ತ ತಗೊಂಡಿದ್ವಿ. ಬರೀ ಅವಾಗ ಆಶಾದವರು ಇರಲಿಲ್ಲ, ನಮ್ಮ ಕಿರಿಯ ಹಿರಿಯ ಹಾಗೂ ನಮ್ಮ ಮಹಿಳಾ ಇವರು ಸೇರಿಕೊಂಡು 99,473 ರಕ್ತಗಳನ್ನ ಕಲೆಕ್ಟ್ ಮಾಡಿದ್ವಿ. 1,600 ಅದರಲ್ಲಿ 201 PF, ಅದೇ PFE ನಮಗೆ ಬೇಕು, ಇದು ಇಂಪಾರ್ಟೆಂಟು. ಅದಕ್ಕೆ ನಾವು ಅದು ಮೆದುಳು ಜ್ವರವನ್ನು ಹರಡುವಂತ ಇದ್ರು ಆ ಒಂದು ಇದರಲ್ಲಿ. ಇನ್ನು 2003ಕ್ಕೆ ಬಂದರೆ ಅಲ್ಲಿ ನಾವು 71,517 ಸ್ಮಿಯರ್ ತೆಗೆದ್ವಿ, 1,408 ಮಲೇರಿಯಾ ಪ್ರಕರಣ ಕಂಡು ಬಂತು. ಆಗ ಇಲ್ಲಿ PF ಜಾಸ್ತಿ ಆಗೋಯ್ತು ನಮ್ಮ ಇದರಲ್ಲಿ. ಇನ್ನು 2004ರಲ್ಲಿ 1,12,792 ರಕ್ತಲೇಪನ ತೆಗೆದ್ವಿ. ನೀವು ರಕ್ತಲೇಪನ ಎಷ್ಟು ಇಂಪಾರ್ಟೆಂಟು ಅಂತ ಅನ್ನೋದಕ್ಕೆ, ಅದರಲ್ಲಿ 3,283 ಮಲೇರಿಯಾ ಪ್ರಕರಣ ಬಂತು. ಎಷ್ಟರಲ್ಲಿ 2004ರಲ್ಲಿ ಜಾಸ್ತಿ ಆಯಿತು. ಅದು ಎಲ್ಲಿ ತನಕ ಬಂತು ಅಂದರೆ 2005ರಲ್ಲಿ 1,28,000 BS ತೆಗೆದ್ವಿ ನಾವು. 1,28,000 ತೆಗೆದಾಗ 3,056 ಮಲೇರಿಯಾ ಪ್ರಕರಣಗಳು ಕಂಡು ಬಂತು. ನಿಮಗೆಲ್ಲ ಗೊತ್ತಿರಲಿಲ್ಲ, ನೀವೆಲ್ಲ ಹೊತ್ತಾಗಿ ಇದಾಗಿರು, ನಾವೆಲ್ಲ ಅಲ್ಲಿ ಇದ್ವಿ ಅವಾಗ. ಇನ್ನು 2005ಕ್ಕೆ ಬಂದರೆ 2006ಕ್ಕೆ ಬಂದರೆ 1,07,713 BS ತೆಗೆದ್ವಿ. 1,816 ಮಲೇರಿಯಾ ಪ್ರಕರಣಗಳು ಕಂಡು ಬಂತು. ಅಂದರೆ ಎಲ್ಲ ಕಡೆಯೂ ಮಲೇರಿಯಾನೇ ಆಯ್ತು, ಅದ್ರ ಹೇಳಿ ಜಾಮ್ ಇಲ್ಲ. ಆಮೇಲೆ 2007ಕ್ಕೆ ಬಂದಾಗ ನಾವು 89,378 ರಕ್ತಗಳನ್ನ ತೆಗೆದ್ವಿ. 480,932 BS ತೆಗೆದ್ವಿ. 151 ಮಲೇರಿಯಾ ಪ್ರಕರಣಗಳು ಕಂಡು ಬಂತು ಇಡೀ ಇದರಲ್ಲಿ. ಜಿಲ್ಲೆಯಲ್ಲಿ ಎಷ್ಟಿರುತ್ತೋ ಅಷ್ಟೇ ಇರುತ್ತೆ. 2009ಕ್ಕೆ 79,000 ಅಂದರೆ 80,000 ನಾವು ರಕ್ತಗಳನ್ನ ತೆಗೆದ್ವಿ. 144 ಮಲೇರಿಯಾ ಪ್ರಕರಣಗಳು ಕಂಡು ಬಂತು. 2010ಕ್ಕೆ ನಾವು 80,715 ಸ್ಮಿಯರ್ ತೆಗೆದ್ವಿ. 168 ಮಲೇರಿಯಾ ಪ್ರಕರಣಗಳಾಯಿತು. ನಮ್ಮ ತಾಲೂಕಿದು ಬೇರೆ ಜಿಲ್ಲೆದಲ್ಲ ಇದು. ಈಗ 2011ಕ್ಕೆ ನಾವು 68,789 ಸ್ಮಿಯರ್ ತೆಗೆದ್ವಿ. 137 ಮಲೇರಿಯಾ ಪ್ರಕರಣಗಳು ಕಂಡು ಬಂತು. ಇನ್ನು 2012ಕ್ಕೆ ಬಂದರೆ 75,502 ಬರೀ ಕೇವಲ 42 ಅಂದರೆ ಡಿಸೆಂಟ್ ಹೆಂಗೆ ಕಡಿಮೆ ಆಗ್ತಾ ಇದೆ ಅನ್ನೋದಕ್ಕೆ ನಿಮಗೆ ಏನಕ್ಕೆ ಹೇಳ್ತಾ ಇದ್ದೀವಿ ಅಂದರೆ ಇದರಲ್ಲಿ ನೋಡ್ಕೊತಾ ಇರಲಿ ಅಂತ 42 ಪ್ರಕರಣಗಳು ಕಂಡು ಬಂತು. 2013ರಲ್ಲಿ 84,000 ಅಂದರೆ 85,000 ತಗೊಂಡ್ವಿ. ಅಷ್ಟು ಜನದ ಪರೀಕ್ಷೆ ಮಾಡೋದು 5 ಜನಕ್ಕೆ ಮಲೇರಿಯಾ ಕಂಡು ಬಂತು. ಆಮೇಲೆ 2014ರಲ್ಲಿ 81,393 ರಕ್ತಗಳು ತೆಗೆದ್ವಿ. 3 ಮಲೇರಿಯಾ ಪ್ರಕರಣ ಕಂಡು ಬಂತು. ಕೊನೆಗೆ ಇದು 2015ಕ್ಕೆ ಬಂದರೆ 89,189 ರಕ್ತಗಳನ್ನ ಕಲೆಕ್ಟ್ ಮಾಡಿ ಪರೀಕ್ಷೆ ಮಾಡಿದ್ರೆ 3 ಮಲೇರಿಯಾ ಪ್ರಕರಣಗಳು ಕಂಡು ಬಂತು. ಇನ್ನು 2016ರಲ್ಲಿ 80,428 ಒಂದು ಮಲೇರಿಯಾ ಪ್ರಕರಣ ಬಂತು. ಇನ್ನು 2017ರಲ್ಲಿ
ನಾವು 80,000 ರಕ್ತಗಳನ್ನ ಇದು ಮಾಡಿದಾಗ ಅಲ್ಲೂ ಒಂದೇ ಒಂದು ಮಲೇರಿಯಾ ಪ್ರಕರಣ ಕಂಡುಬಂತು. ಈ ಸರಿ 2018 99,988 ಇನ್ನೊಂದು ಎರಡೋ ಮೂರೋ ಜಾಸ್ತಿ ಆಗಿದೆ, 100,000 ಬರೋದು. ಆ 100,000 BS ತೆಗೆದಿರುತ್ತಾ ಇದೆ ಇತ್ತು. ಒಂದೊಂದು BS ಇಂಪಾರ್ಟೆಂಟು ಅನ್ನೋದಕ್ಕೆ ಇದೇನೆ ಕಾರಣ, ಯಾವುದೇ ಮಲೇರಿಯಾ ಪ್ರಕರಣಗಳು ಕಂಡುಬಂದವು. ಅಂದರೆ ನಮ್ಮ ಆರೋಗ್ಯ ಇಲಾಖೆಯವರ ಸೇವೆ ಮತ್ತು ಆಶಾ ಕಾರ್ಯಕರ್ತರು, ಅದರಲ್ಲಿ ಆಕ್ಟಿವ್ ಪ್ಯಾಸಿವ್ ಇರುತ್ತೆ. ಅದರಲ್ಲಿ ಪ್ಯಾಸಿವ್ನಲ್ಲಿ ನಮಗೆ ಜಾಸ್ತಿ ಮಲೇರಿಯಾ ಕಂಡು ಬರುತ್ತೆ, ನಮ್ಮಲ್ಲಿ ಆಕ್ಟಿವ್ನಲ್ಲಿ ಜಾಸ್ತಿ ಕಂಡು ಬರಲ್ಲ. ಆಕ್ಚುಲಿ ಮಲೇರಿಯಾ ಕಂಡು ಬರೋದು ನಮ್ಮಲ್ಲಿ ಆಕ್ಟಿವ್ನಲ್ಲಿ ಕಂಡು ಬರಬೇಕು. ಪ್ಯಾಸಿವ್ಗಿಂತ ನಾವು ಸಕ್ರಿಯವಾಗಿ ನಾವು ತೋರ್ತೀವಿ ಇಲ್ಲಿ ಎರಡು ಇರೋದು. ನಾವೇ ಇವರೆಲ್ಲ ಹೋಗೋದು ಆಕ್ಟಿವ್ ಆಸ್ಪತ್ರೆಗೆ ಬಂದು ಅವರಾಗಿ ಅವ್ರಿಗೆ ಅದು ಪ್ಯಾಸಿವ್. ಆ ಪ್ಯಾಸಿವ್ನಲ್ಲಿ ಮಲೇರಿಯಾ ಬರಬಾರ್ದು, ಇವ್ರು ರೋಗಿ ಎಲ್ಲ ಇದಾಗಿರ್ಬೇಕು. ಹಾಗೆ ನಮ್ಮಲ್ಲೆಲ್ಲ ಕಡಿಮೆ ಆಗ್ತಾ ಬರ್ತಾ ಇದೆ. ನೀವು ನಿಮ್ಮ ಇದೇನು ಅಂದರೆ ಯಾವುದೇ ಜ್ವರ ಇರಲಿ ಏನು ಮಾಡಬೇಕು, ರಕ್ತ ತೆಗೆಸ್ಬೇಕು, ಪರೀಕ್ಷೆ ಆಗಬೇಕು. ಮಲೇರಿಯಾ ಇರ್ಬೋದು, ಡೆಂಗ್ಯೂ ಇರ್ಬೋದು, ಚಿಕನ್ ಗುನಿಯಾ ಇರ್ಬೋದು, ಮೆದುಳು ಜ್ವರ ಇರ್ಬೋದು, ಆನೆಕಾಲು ರೋಗ. ಆನೆಕಾಲು ರೋಗ ಒಂದೆರಡು ಕಂಡು ಬಂದಿದೆ ಹೋದ ವರ್ಷ, ಒಂದು ಆನೆಕಾಲು ರೋಗ ಅದು ಜಾರ್ಖಂಡ್. ಹೀಗೆ ಮಲೇರಿಯಾ ಪ್ರಕರಣಗಳು ಕಂಡು ಬರ್ತಾ ಇದೆ. ಅಂದರೆ ನಿಮ್ಮೆಲ್ಲರ ಪರಿಶ್ರಮ, ನಿಮ್ಮೆಲ್ಲ ಸಾರ್ಥಕ ಜೀವನ, ನಿಮ್ಮೆಲ್ಲ ಶ್ರಮ, ಆ ನಿಟ್ಟಲ್ಲಿ ಒಂದು ಸ್ವಲ್ಪ ಇವತ್ತು ನಾವು ಇದ್ದ ತಕ್ಷಣ ಸ್ವಲ್ಪ ರಕ್ತ ತೆಗಿಬೇಕು. ಯಾವ್ದಾದ್ರು ಎಲ್ಲಿ ವಲಸೆ ಕಾರ್ಮಿಕರಿರ್ತಾರೆ, ನಮ್ಮಲ್ಲಿ 122 ವಲಸೆ ಕಾರ್ಮಿಕರಿದ್ದಾರೆ. ಅವ್ರು ಯಾವ್ಯಾವ ಮೂಲ ಇರ್ಬೋದು, ಆ ವಾರ್ಡಿಗರಿರ್ಬೋದು, ಅಂದಿ ಜೋಗರು ಇರ್ಬೋದು, ಅವು 8,000 ಇರ್ಬೋದು, ಕೋತಿಗುಣಸೋರು ಇರ್ಬೋದು, ಬೇರೆ ಬೇರೆ ಇವ್ರನ್ನೆಲ್ಲರೂ ನಾವು ಪರೀಕ್ಷೆ ಮಾಡ್ತಾ ಇದ್ದೀವಿ. ಎಲ್ಲರೂ ಟಾರ್ ಆಗ್ತಾ ಇರ್ಬೋದು, ಸೋಲಾರ್ ಪಾರ್ಕ್ನವರು, ಇವರೆಲ್ಲ ಪರೀಕ್ಷೆಗೆ. ಅದಕ್ಕೆ ನಿಮ್ಗೆ ಹೇಳೋದು, ಅವ್ರನ್ನ ನೀವು ಹಿಡಿದು ಬಿಟ್ರೆ, ಆ ಇದರಲ್ಲಿ ಯಾರ್ಯಾರು ವಲಸೆ ಕಾರ್ಮಿಕರು ಹಿಡಿದ್ರೆ ಅರ್ಧ ಮಲೇರಿಯಾ. ಈಗ ನಮ್ಮ ಪಾವಗಡದಲ್ಲಿ ಏನಾಗಿದ್ರೆ ಹೋದ ವರ್ಷ 108 ಮಲೇರಿಯಾ ಪ್ರಕರಣ ಬಂತು, ಅದರಲ್ಲಿ ಹೊರಗಡೆಯಿಂದ ಬಂದಿರೋರೆ ಜಾಸ್ತಿ. ಆಕ್ಚುಲಿ ನಾವು ತುಮಕೂರು ಜಿಲ್ಲೆನ 2020 ಮಲೇರಿಯನ್ನ ಕಡಿಮೆ ಮಾಡಬೇಕು, ಶೂನ್ಯಕ್ಕೆ ತರಬೇಕು ಅನ್ನೋ ನಿಟ್ಟಲ್ಲಿ ಇದು ಮಾಡಿದಾಗ ಒಂದು ಈ ಪ್ರಕೃತಿ ಏನಾಗುತ್ತೆ, ವಿಕೋಪ ಅಂದರೆ ಮಲೇರಿಯಾ ಒಂದು ಸ್ವಲ್ಪ ಜಾಸ್ತಿ ಆಗ್ತಿರುತ್ತೆ, ಕಡಿಮೆ ಆಗ್ತಿರುತ್ತೆ. ಇಲ್ಲಿ ಜಿಲ್ಲೆಯಲ್ಲಿ ಆ ಒಂದು ವಲಸೆ ಕಾರ್ಮಿಕರು ನಾವು ಮುಂಚೆನೇ ಸ್ಕ್ರೀನ್ ಮಾಡಿದಾಗಿದ್ರೆ ನೀವು ಮಾಡ್ತಾ ಇದ್ದೀರಾ, ಇನ್ನೂ ಅವ್ರನ್ನ ಸ್ವಲ್ಪ ಜಾಸ್ತಿ ಇದಾಗ್ತಾರೆ. ಹೋದಾಗಲೆಲ್ಲ ಅವ್ರನ್ನ ಒಂದ್ಸರಿ ಮಾತಾಡಿಸ್ತಾ ಇರಬೇಕು. ಅವ್ರು ಮಾತಾಡ್ತಿದ್ದಾಗ ಅವ್ರಿಗೆ ಜ್ವರನ ಅವ್ರ ಜೊತೆಲಿ ನಾವು ಇರ್ತಾರಲ್ಲ ಅವ್ರನ್ನೆಲ್ಲ ನಾವು ಪರೀಕ್ಷೆ ಮಾಡೋದ್ರಿಂದ ಮಲೇರಿಯಾವನ್ನು ನಾವು ತಡೆಗಟ್ಟಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಲ್ಲಿ ಇವೆಲ್ಲ ಕಾರ್ಯಮುಖವಾಗಬೇಕು ಅಂತ ಕೇಳ್ಕೊಳ್ತಾ ಇಷ್ಟು ಈ ಮಲೇರಿಯಾ ನಡೆದು ಬಂದ ಹಾದಿ. ಚಳಿ, ಜ್ವರ, ಮೈನಡ್ಕ ಇರುತ್ತೆ. 24 ಗಂಟೆ ಆ ಇದರಲ್ಲಿ ಇರುತ್ತೆ. ನಾವು ಮಲೇರಿಯಾದಲ್ಲಿ 4 ವಿಧವಾಗಿ ಮಾಡಿದ್ವಿ, PV, PFO, PMO, PO. ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಕಾಣೋದು PV, PF. PF ಇವಾಗಲೇ ಕಡಿಮೆ ಆಗ್ತಾ ಇತ್ತು, ಗೊತ್ತಾ? ಆಫ್ರಿಕಾ ಖಂಡದಲ್ಲಿ PM ಜಾಸ್ತಿ, PO ಜಾಸ್ತಿ ಇರುತ್ತೆ. ಪ್ಲಾಸ್ಮೋಡಿಯಂ ಮೋವಲೆ ಮತ್ತು ಪ್ಲಾಸ್ಮೋಡಿಯಂ ಮಲೇರಿಯಾ, ಅವೆಲ್ಲ ಗುಡ್ಗಾಡು ಇದರಲ್ಲೆಲ್ಲ. ನಾವು ಆದಷ್ಟು ಕಂಡುಹಿಡಿದ್ರೆ ಮಲೇರಿಯಾ ಇದರಲ್ಲಿ ಪ್ಲಾಸ್ಮೋಡಿಯಂ ಇದರಲ್ಲಿ PV ಜಾಸ್ತಿ ಇದೆ. ಅದರಲ್ಲೂ ಗೆಮ್ಟೋಸೈಟ್ಸ್ ಹೋಗ್ಬಾರ್ದು, ಗೆಮ್ಟೋಸೈಟ್ಸ್ ಹೋದ್ರೆ ಅದು ಜಾಸ್ತಿ ನಮಗೆ ಬೇರೆಯವ್ರಿಗೆಲ್ಲ ಆಡುತ್ತೆ. ಟ್ರಿಪೋಸೋರ್ಸ್ ಅಂತ ಬರುತ್ತೆ, ಒಂದು 2-3 ಇದರಲ್ಲಿತ್ತೆ, PVTG. ಆ ಒಂದು ಇದರಲ್ಲಿ ನಾವು ನೋಡ್ಕೋಬೇಕು. ನೀವೆಲ್ಲ ಹೆಚ್ಚಿಗೆ ಇನ್ನೂ ಶ್ರಮವಹಿಸ್ಬೇಕು. ಒಂದು ಚೂರು ಮರೆತರೆ ಮುಂದಿನ ಪರಿಣಾಮ, ಮುಂದಿನ ಹಳ್ಳಿಗಳಲ್ಲಿ ಚಿತ್ರಣ, ನಿಮ್ಮ ಚಿತ್ರಣನೇ ಬದಲಾಗ್ಬಿಡುತ್ತೆ. ನೀವೆಲ್ಲ ಅವಾಗ ಶನಿವಾರ ಭಾನುವಾರ ಅನ್ನೋದೇ ಇರಲ್ಲ, ಹಂಗಾಗ್ಬಿಡುತ್ತೆ. ದಯಮಾಡಿ ನಿಮ್ಮೆಲ್ಲ ಕಳಕಳಿಯಿಂದ ಕಿವಿ ಮಾತು ಹೇಳೋದೇನು ಅಂದರೆ, ನೀವೆಲ್ಲ ಸರ್ವೆಲ್ಲೆಸ್ ಯಾವಾಗಲೂ ಹೇಗೆ ನಮ್ಮ ಸೈನಿಕರು ಗಡಿಯಲ್ಲಿ ಕಾಯ್ತಾ ಇರ್ತಾರೋ, ಅವ್ರು 24 ಗಂಟೆ ಕಾಯ್ತಿರ್ತಾರೆ ಯಾವಾಗ ಆಕ್ರಮಣ ಅಂತ. ಹಂಗೆ ಈ ಮಲೇರಿಯಾ ಡೆಂಗು ಕಾಯ್ತಾ ಇದೆ, ಕಾಯ್ತಾ ಇದ್ದಾಗ ಏನು ಮಾಡ್ತಾರೆ, ಅವು ನಿಮ್ಗೆ ಕಾಯ್ತಾ ಇರುತ್ತೆ. ತಡಿ, ನೀವು ಒಂದ್ಸರಿ ಹಿಂಗೆ ತೂಕಿಡಿಸಿದ್ರೆ ಆಗಲೇ ಬಂದು ಕೂತಿರುತ್ತೆ, ಪೂಜನ ತಲೆ ಮೇಲೆ ಕೂತಿರುತ್ತೆ. ಆ ಮಲೇರಿಯಾ ತಡಿ, ಇವು ಗಟ್ಟಿದ ನಾನು ಗಟ್ಟಿದ ತಗ್ಗು ಇರುತ್ತೆ. ಅವಾಗ ನಿನ್ನ ಬೆಂಡ್ ಆದರೆ ಅದು ನಿನ್ನ ಹಿಂಗೆ ಡಿಫೆಕ್ಟ್ ಆಗಿಬಿಡ ಈ ಮಲೇರಿಯಾ ಇದರಲ್ಲಿ. ಅದಕ್ಕೋಸ್ಕರ ಪ್ರತಿ ವರ್ಷ ಒಂದೊಂದು ಇದಾಗಿರುತ್ತೆ. ಹೋದ ವರ್ಷ ಕೀಟ ಚಿಕ್ಕದು, ಅದ್ರ ಕಾಟ ದೊಡ್ಡದು. ನೋಡಿ, ಮಲೇರಿಯಾ ನಮ್ಮ ಸೊಳ್ಳೆಗಳಿಗೂ ಆಯುಸ್ ಎಷ್ಟು? 28-35 ದಿನ. ನಿಮ್ಮ ಆಯುಸ್ ಎಷ್ಟು? 100 ವರ್ಷ. ನೀವೆಲ್ಲ 100 ವರ್ಷ ಸುಖವಾಗಿ ಬಾಳ್ರಿ. ಆ ಗಣೇಶ ನಿಮಗೆ ಶತಮಾನಂ ಭವತಿ ಶತಾಯು ಪುರುಷೇಂದ್ರಿಯ ಪ್ರತಿಷ್ಠತೆ. ನೀವೆಲ್ಲ 100 ಕಾಲ ಚೆನ್ನಾಗಿರಿ, ಆದರೆ ಸೊಳ್ಳೆ ಪರದೆ ಕಟ್ಕೊಂಬಲಿ. ಇಲ್ಲದೆ ಯಾವ್ಯಾವ ವಯಸ್ಸಿಗೆ ಹೋಗ್ತಿರೋ ಗೊತ್ತಿಲ್ಲ, ಯಾವ್ಯಾವ ವಯಸ್ಸಿಗೆ ಹೋಗ್ತಿರೋ ಗೊತ್ತಿಲ್ಲ. ಅದಕ್ಕೋಸ್ಕರ ನೀವು ನಮ್ಮ ಏನು ಕಾರ್ಯಕರ್ತರು ಇದ್ದಾರೆ, ನೀವು ಸೈನಿಕರಿದ್ದಂತೆ ಅವರೆಲ್ಲರನ್ನು, ಎಲ್ಲ ಜನಗಳನ್ನ, ಎಲ್ಲ ನಮ್ಮ ಅವರೆಲ್ಲ ನಮ್ಮ ಅಂತ ಬಂದರೆ, ಒಂದು ಮಲೇರಿಯಾ ಆಯಿತು, ಡೆಂಗ್ಯೂ ಆಯಿತು, ಚಿಕನ್ ಗುಣ ಆಯಿತು, ಬರುತ್ತೆ ಇಲ್ಲ ಅಂತಲ್ಲ. ಒಬ್ಬರು ಮಲೇರಿಯಾ ಬಂತು, ಆ ಮನೆ ಯಜಮಾನ ನೋಡಿ ಇಲ್ಲಿ ಅರ್ಥ ಮಾಡ್ಕೊಡ್ರಿ, ಯಜಮಾನ ಕಾಯಿಲೆ ಬಿದ್ದ, ಒಂದು ವಾರ ಅವ್ರಿಗೆ ದುಡಿಯೋಕ್ಕೆ ಶಕ್ತಿ ಇಲ್ಲ, ಮಕ್ಕಳು ಫೀಸ್ ಕಟ್ಟಬೇಕು, ಅವನು ಇದು ಎಷ್ಟು ಹಿಂಸೆ ಆಗುತ್ತೆ. ಆ ಒಂದು ನಿಟ್ಟಲ್ಲಿ ನೀವು ಗೊತ್ತಾಯ್ತಾ ಜಾಗೃತರಾಗಬೇಕು. ಇದಕ್ಕೆ ಹೆಂಗೆ ಸೈನಿಕರು ನಾವು ಇದಾಗುತ್ತೋ ಆ ರೀತಿ ನೀವು ಜಾಗೃತರಾಗಬೇಕು. ಸ್ವಲ್ಪನೂ ಎಚ್ಚರ ತಪ್ಪಿದ್ರೆ ನಮ್ಮಲ್ಲಿದೆ, ಅದರಲ್ಲಿ 8 ತಿಂಗಳಲ್ಲಿ ಜಾಸ್ತಿ
ಯಾಕೆ? ಮಳೆಗಾಲ, ಮಳೆ ಇದಾಗಿರುತ್ತೆ, ಆವಾಗ ಸೊಳ್ಳೆಗಳಿದ್ದಾವೆ. ನಮ್ಮಲ್ಲಿ ಏನಾಗಿರುತ್ತೆ ಅಂದ್ರೆ ಎಲ್ಲ ಕಡೆನೂ ಎಲ್ಲ ಪ್ರಾಂತಗಳನ್ನು ಗತಿ ಮತ್ತು ಗಾಂಭೀರ್ಯ ಆಗಿರುತ್ತೆ. ಈ ಹೋದ ವರ್ಷ 2017-18 ಇವನ್ನೆಲ್ಲ ಬೆಂಟೆನ ಹಾಕ್ತೀವಿ. ಎಲ್ಲ ಸೀಮಿ ದೇವಸ್ಥಾನಕ್ಕೆ ಹೋಗೋದು, ದೇವರಾಜ ದೇವಸ್ಥಾನಕ್ಕೆ ಹೋಗಿ ಅವರೆಲ್ಲ ದರ್ಶನ ಮಾಡ್ಕೊಂಡು ಇದು ಆ ಗಪ್ಪಿ ಗಾಂಭೀರ್ಯ ಅಂತ. ಆ ಗಪ್ಪಿ ಗಾಂಭೀರ್ಯ 5 ವರ್ಷ ಜೀವನ ಇರುತ್ತೆ, ಜೀವಿಸಿರುತ್ತೆ. ಅದರಲ್ಲಿ ಇದು ಮಾಡ್ತಾರೆ ಜಾಸ್ತಿ ಆಗುತ್ತೆ, ಒಂದಕ್ಕೆ ಎರಡು, ಎರಡಕ್ಕೆ ಆಗುತ್ತೆ. ಎಲ್ಲ ಪಿ ಎಸ್ ಗಳಲ್ಲೂ ಗಪ್ಪಿ ಗಾಂಭೀರ್ಯ ಇದೆ ಅಂತ ನೋಡ್ಕೊಡ್ರಿ. ಆಗ ಎಲ್ಲ ಹಳ್ಳಿಗಳಿಗೂ ಕೊಡ್ರಿ, ಎಲ್ಲ ತೊಟ್ಟಿಗಳಿಗೂ ಬಿಡ್ರಿ. ನೀವು ಉದಾಹರಣೆ ಬರ್ಗೂರಿಗೆ ನೋಡಿದ್ರೆ, ಬರ್ಗೂರಲ್ಲಿ 28 ಹೇಳಿದ್ರು, 28 ತೊಟ್ಟಿ ಆಶಾ ತೊಟ್ಟಿ ಅಂತ ಮಾಡಿದ್ರು. ಇನ್ನು ಬೇರೆ ಬೇರೆ ಕಡೆಗೂ ಮಾಡಿದ್ರು. ನನ್ನ ಉದಾಹರಣೆ ಹಾಗೆ ತೊಟ್ಟಿಗಳು ಮಾಡೋದ್ರಿಂದ ಆ ಲಾರ್ವಾ ಬೆಳೆದಿರುತ್ತೆ. ಒಂದು ಗಪ್ಪಿ ಮತ್ತು ಗಾಂಭೀರ್ಯ 70-80 ಮೊಟ್ಟೆಗಳು ತಿನ್ನತ್ತೆ. ನೋಡಿ, ಸೊಳ್ಳೆಗಳು ಒಂದ್ಸರಿ ಮೊಟ್ಟೆ ಇಟ್ಟು ಒಂದು ಜೀವನದಲ್ಲಿ 600-800 ಮೊಟ್ಟೆ ಇಡುತ್ತೆ. ಗೊತ್ತಾವ್ ಅಂಥವನ್ನ ಆ ಗಪ್ಪಿನ ಗಪ್ಪಿ ಗಾಂಭೀರ್ಯ ಮೀನುಗಳು ಏನು ಮಾಡುತ್ತೆ, ಆ ಲಾರ್ವಾಗಳನ್ನ 70-80 ತಿಂದ್ಬಿಡುತ್ತೆ. ಅದು ಎಷ್ಟು ನಾವು ಸೊಳ್ಳೆಗಳನ್ನ ಕಂಟ್ರೋಲ್ ಮಾಡಿದಾಗ. ಅದಕ್ಕೆ ನೀವೆಲ್ಲ ಇನ್ನೂ ಹೋಗಿ ಎಲ್ಲರಿಗೂ ಐಸಿ ಅಂದ್ರೆ ಏನು ಆರೋಗ್ಯ ಶಿಕ್ಷಣ ನೀಡಬೇಕು, ಸೊಳ್ಳೆ ಪರದೆಗಳನ್ನ ಉಪಯೋಗಿಸ್ಬೇಕು. ಮೈ ತುಂಬ ಬಟ್ಟೆಯನ್ನು ತೊಡೋದ್ರೆ ಕೇಳ್ತೀವಿ, ಬೇಸಿಗೆ ಕಾಲ ಕರೆಂಟ್ ಇರಲ್ಲ, ಪ್ಯಾಂಟ್ ಒಂದು ಕಡೆ ಎಸ್ತಿರ್ತಾನೆ, ಶರ್ಟ್ ಒಂದು ಕಡೆ ಎಸ್ತಿರ್ತಾನೆ, ಚಡ್ಡಿ ಒಂದೇ ಇರುತ್ತೆ. ಸೆಕೆಗೆ ಏನಾಗಿರುತ್ತೆ ಅಂದ್ರೆ ಇದೊಂದೇ, ಆವಾದ್ರೂ ಕಚ್ಬೋದು, ಚೋಳಾದ್ರೂ ಕಚ್ಬೋದು, ಸೊಳ್ಳೆವಾದ್ರೂ ಕಚ್ಬೋದು, ಇಲ್ಲಿ ಎಂಡ ಎಷ್ಟೋ ಬೇಕಾದ್ರೂ ಕಚ್ಬೋದು. ಇದು ನಡೀತಾ ಇರೋದು, ಕರೆಂಟ್ ಇರಲ್ಲ, ಏನಾಗುತ್ತೆ, ಏನಾಗುತ್ತೆ ಅವ್ರಿಗೆ ಗೊತ್ತಿರಲ್ಲ, ಈ ಕರ್ಕೊಂಡು ಕೂತಿರ್ತಾರೆ. ಇದು ಈ ಅಭ್ಯಾಸ ಬಿಡಬೇಕು, ಎಲ್ಲರೂ ಒದ್ಗೆ ಒದ್ಗಂಡೆ ಮಲಕ್ಕೊಳ್ಬೇಕು, ಹಳೆ ಬಟ್ಟೆನೇ ಧರಿಸ್ಕೊಂಡಿರ್ಬೇಕು. ಹಳೇದಾದ್ರೂ ಇದು ಸೊಳ್ಳೆ ಪರದೆ, ಇದು ಮನೆಗಳಿಗೆ ಜಾಲರ ಹಾಕೋದು. ಹಿಂದಿನ ಕಾಲದಲ್ಲಿ ಯಾಕೆ ಬರ್ತಿರಲ್ಲ ಅಂದ್ರೆ ಚೆಂಡುವಿನ ಗಿಡಗಳಿತ್ತು, ಆ ಚೆಂಡುವಿನ ಗಿಡಕ್ಕೆ ಆ ಸೊಳ್ಳೆಗಳಿದ್ದು, ಆಮೇಲೆ ಬೇಯಿ ಸೊಟ್ಟು ರೋಗ ಹಾಕೋದು ಹಳ್ಳಿ ಕಡೆಯಿಂದ. ನೀವು ಹೇಳ್ರಿ ಶೂನ್ಯ ಮಲೇರಿಯಾ ಅಂದ್ರೆ ಏನ್ ಗೊತ್ತಾ, ಶೂನ್ಯ ಬಂಡವಾಳ ಅಂತ. ಅಂದ್ರೆ ಬಂಡವಾಳ ಇಲ್ದೇನೆ ಮಲೇರಿಯಾ ಕಡಿಮೆ ಮಾಡುವಂಥದ್ದು ಏನು, ಸೊಳ್ಳೆ ಪರದೆ ಉಪಯೋಗಿಸುವಂಥದ್ದು, ಬೇವಿ ಸೊಪ್ಪಿನ ಹೊಗೆ ಹಾಕಿರೋದು. ಹಿಂದಿನ ಕಾಲದಲ್ಲ ಬೇವಿ ಸೊಪ್ಪಿನ ಇದಾಗೋದು, ಚೆಂಡುವಿನ ಮನೆ ಮುಂದೆ ಚೆಂಡು ಆ ನೀರಿನ ಇದಾಗೋದು, ಚೆಂಡುವಿನ ಗಿಡಗಳನ್ನ ಬೆಳೆಸುವಂಥದ್ದು. ಆಮೇಲೆ ಕೆಲವು ತುಳಸಿ ಗಿಡ, ತುಳಸಿ ಗಿಡ ಬೆಳೆಸಿ ಬೆಳೆಸಿ. ನಿಮ್ಮ ನಿಮ್ಮ ಇದರಲ್ಲೆಲ್ಲ ಪ್ರಾಥಮಿಕ ಹಳ್ಳಿ ಕಡೆಯಲ್ಲ ಹೇಳ್ರಿ, ತುಳಸಿ ಗಿಡ ಬೆಳೆಸ್ರಿ, ಹೂವಿನ ಗಿಡ ಬೆಳೆಸ್ರಿ, ಏನೇನಾದರೂ ಗಿಡ ಹೇಳಿ, ಪ್ರತಿಯೊಂದು ಮನೆಗೂ ಒಂದು ಮನೆ ಗಿಡ ಬೆಳೆಸ್ರಿ. ನೀ ಅದಕ್ಕೆ ಸಮಾಜಕ್ಕೆ ಹೊರೆ ಆಗುತ್ತೆ, ನಮಗೆ ಮಳೆ ಬರುತ್ತೆ, ಆಮ್ಲಜನಕ ಬರುತ್ತೆ ಅಂತ ಅದನ್ನು ಹೇಳಿ. ನಮಗೆ ಮಲೆಯನ್ನು ಕಡಿಮೆ ಆಗುತ್ತೆ ಅದನ್ನು ಹೇಳ್ಬೋದು. ಹೆಲ್ತ್ ಎಜುಕೇಷನ್ ನೀವು ಏನು ಕೊಟ್ಟರು ಅದು ಹೆಲ್ತ್ ಎಜುಕೇಷನ್. ಚಂದ್ರಪ್ಪ ಅವರು ಹೆಲ್ತ್ ಎಜುಕೇಷನ್ ಇದೆಯಲ್ಲ, ಭಾರಿ ಕಷ್ಟವಾದ ಸಬ್ಜೆಕ್ಟು. ನೀವು ಅದೇನಾಗಿದೆ ಅಗ್ರವ ಮಾಡ್ಕೊಟ್ಟಿದ್ದಾರೆ. ನಾವು ಕೊಟ್ಟಿದ್ದನ್ನ ಎಲ್ಲೋ ಗಾಡ್ರೆ ಬೀರದಲ್ಲಿ ಇಟ್ಬಿಡೋದು. ಯಾವಾಗಲೋ ಈ ಒಂದು ಇದ್ರದ್ದು ಮುಂದೆ ವರ್ಷ ತಗೋತೀರ, ಹಂಗಾಗೋ ಅದು ಬೇಡ. ದಯಮಾಡಿ ನೀವೆಲ್ಲರಿಗೂ ಒಳ್ಳೇದಾಗಲಿ. ಇನ್ನು ಮಲೇರಿಯಾ, ಶೂನ್ಯ ಮಲೇರಿಯಾ ನನ್ನಿಂದ ಪ್ರಾರಂಭ, ನಿಮ್ಮ ನಿಮ್ಮ ಇದರಿಂದ ಪ್ರಾರಂಭ. ಪ್ರತಿಯೊಂದು ನಮ್ಮಲ್ಲಿ ಶಿರಾ ತಾಲೂಕಲ್ಲಿ 340,482 ಜನಸಂಖ್ಯೆ ಇದೆ, 87,000 ಮನೆಗಳಿವೆ. ಅಷ್ಟು ಮನೆಗಳಿಗೂ ನೀವೆಲ್ಲ ಮಾರ್ಗದರ್ಶಕರಾಗಿರ್ಬೇಕು, ಅಷ್ಟು ಮನೆಗಳನ್ನೂ ನೀವು ಸಂದರ್ಶನ ಮಾಡಬೇಕು ಈ ಇನ್ನೊಂದು ತಿಂಗಳೊಳಗಾಗಿ. ಆವಾಗ ಅವ್ರಿಗೂ ಸ್ವಲ್ಪ ಏನೋ ಇದಾಗ್ತಾ ಇದೆ, ಓ ಇವರೇನು ಹೇಳ್ತಾ ಇರಂತ. ಒಂದೇ ಸರಿಗೆ ಸಮಾಜವನ್ನು ನಾವು ತಿದ್ದಕ್ಕಾಗಲ್ಲ, ಸಮಾಜವನ್ನ ನಾವು ಬದಲಾಯಿಸೋಕ್ಕಾಗಲ್ಲ. ಉದಾಹರಣೆ, ನೀವೆಲ್ಲ ಕೆಲವರು ಎಲ್ಲ ಜೂನಿಯರ್ ಇರ್ತದೆ, ಫ್ಯಾಮಿಲಿ ಪ್ಲಾನಿಂಗ್ ಮಾಡಿದಾಗ ಎಷ್ಟು ಕಷ್ಟ ಇತ್ತು ಅಂದರೆ, ಈಗ NSC ಕರ್ಕೊಂಡ್ಬಂದಾಗ NSCಗೆ ಎಷ್ಟು ಪರದಾಡ್ತಿದ್ವೋ ಹೇಳ್ಕೊಂಡು ಬರಬೇಕು. ಎಷ್ಟೋ ಸರಿ ಜೀವನ ಕರ್ಕೊಂಡ್ಬಂದಿದ್ದೀವಿ, ಎಲ್ಲಿ ತಪ್ಪಿಸ್ಕೊಂಡ್ಬಿಡ್ತಾರೋ, NSC ಹೆಂಗೆ ತಪ್ಪಿಸ್ಕೊತಾರೋ, ಹಾಗೆ NSCನೇ ಇದಾಯಿತು LCOಗೆ. ಈಗ ಅದೇನಿಲ್ಲ, ಯಾರು ಆಪರೇಷನ್ ನೀವು ಯಾರು ಕಂಟ್ರೋಲೇ ಬರಲ್ಲ, ಅವರಷ್ಟು ಅವರ ಶಿರಾಕ್ಕೆ ಸರ್ ಕ್ಯಾಂಪ್ ಇದೆ ಎಷ್ಟಿದೆ ಅಂತ ಇಲ್ಲಿ ಬಂದು ನೋಡ್ಕೊಂಡು ಹೋಗ್ತಾರೆ. ಆ ರೀತಿ ನೀವು ಮಲೇರಿಯಾ ಮತ್ತು ಕೆಲವೊಂದು ವಿಚಾರಗಳನ್ನ ಹೇಳಬೇಕು. ಏನು ಮಲೇರಿಯಾ ನಮ್ಮಿಂದ ಪ್ರಾರಂಭ ಆಗಿದೆ, ನಾವೇ ಇದನ್ನು ನಿರ್ಮೂಲನೆ ಮಾಡಬೇಕು. ಸೊಳ್ಳೆ ಪರದೆ ಉಪಯೋಗಿಸುವಂಥದ್ದು, ಮನೆಗಳ ಕಿಟಕಿಗಳಿಗೆಲ್ಲ ಮೆಸ್ಟ್ ಹಾಕುವಂಥದ್ದು. ಆಮೇಲೆ ಗಪ್ಪಿ ಗಾಂಭೀರ್ಯ ಅಬೇಟ್ ಅಂತ ಒಂದು ಅಬೇಟ್ ಅಂತ ಡ್ರಾವಣೆ ಕೆಬಿ ಪಾಸ್ ಅಂತೀವಿ, ಅದನ್ನು ಒಂದಿಷ್ಟು 49:500 ಅಬೇಟ್ನ 50 ML 49 ML ಹಾಕಿದ್ರೆ 50 ML ಆಗುತ್ತೆ. ಅದನ್ನು 500 ಲೀಟ್ರ್ ನೀರಿಗೆ ಹಾಕ್ಬೇಕು. ಅಕಸ್ಮಾತ್ 1,000 ಲೀಟ್ರ್ ಇದ್ರೆ ಏನು ಮಾಡ್ತೀರಾ, ಎಷ್ಟು ML ಹಾಕ್ತೀರಾ, 2 ML ತಗೊಳ್ತೀವಿ. ಅವಾಗ 98 ML ನೀರು ತಗೊಂಡು 100 ಆಗುತ್ತೆ, 1,000 ಲೀಟ್ರ್ ನಾವು ಹಾಕೊಂಡು ಆ ಇದು. ಅದಕ್ಕೆ 1:49:500 ಅಂತ ಆ ಒಂದು ಸೂತ್ರ ಡ್ರಾಪ್ ಇಟ್ಕೊಬಿಡಿ, 1:49:500 ಅದು ಗೊತ್ತಾಗ್ಬಿಟ್ರೆ ನಿಮ್ಗೆ ಎಲ್ಲರಿಗೂ ಹೇಳುತ್ತೆ. ಏನು ಅಂದರೆ ಒಂದು ಅಬ್ಬೆಟ್ಟು 49 ML ನೀರು 500 ಲೀಟ್ರ್ ನೀರಿಗೆ ನಾವು ಹಾಕ್ತೀವಿ, ಅದನ್ನು ನೀವು ಒಂದು ಕರಗತ ಮಾಡ್ಕೊಬಿಟ್ರೆ ಆಯಿತು. ಆಮೇಲೆ ನೀವು ಇವರೆಲ್ಲ ಸರ್ವೆ ಮಾಡ್ತಿರ್ತಾರೆ ಸರ್ ಕುಮಾರ್, ಈ ಸರ್ವೆ ಅಂದರೆ ನಾವು ಹೌಸ್ ಇಂಡೆಕ್ಸ್ ಅಂತ ಮಾಡ್ತೀವಿ, ಇದರಲ್ಲಿ ಲಾರ್ವಾ ಜಾಸ್ತಿ ಕಂಡು ಬಂದಿದೆಯಾ ಇಲ್ವಾ ಅಂತ. ಹೌಸ್ ಇಂಡೆಕ್ಸು ನಿಮ್ಮ ಇದರಲ್ಲಿ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಹೌಸ್ ಇಂಡೆಕ್ಸ್ ಎಷ್ಟರೊಳಗಿರ್ಬೇಕು,
ಹತ್ತರೊಳಗೆ ಇರಬೇಕು, ಅದನ್ನ ನೋಡ್ಕೋಬೇಕು ನೀವು. ಹತ್ತರೊಳಗೆ ಇಲ್ಲ ಅಂದ್ರೆ ಇವಾಗ 10-15 ಬಂದ್ಬಿಡ್ತದೆ, ಇವು ಸರ್ವೆ ಸರಿ ಇಲ್ಲ. ಇಲ್ಲಿ ಯಾವ್ದಾರ ಊರಲ್ಲಿ ಜಾಸ್ತಿ ಇವ 15 ಮೇಲಿರ್ಬೇಕು, 20 ಮೇಲಿರುತ್ತೆ ಇತ್ತು ಅಂದ್ರೆ ಆ ಊರಲ್ಲಿ ಮಲೇರಿಯನೋ ಡೆಂಗ್ಯೂನೋ ಚಿಕನ್ಗುನಿಯ ಕಟ್ಟಿಟ್ಟ ಬುತ್ತಿ. ಆ ಒಂದು ನಿಟ್ಟಲ್ಲಿ ನೀವು ಸರ್ವೆ ಮಾಡ್ಬೇಕಾದ್ರೆ ಪ್ರತಿಯೊಂದು ಮನೆಯೂ ನೀರು ಚಲಿಸ್ಬೇಕು ಲಾರ್ವಾ ಇದ್ರೆ. ಅಕಸ್ಮಾತ್ ಕೆಲವರು ವಯಸ್ಸಾದವ್ರು ಇರ್ತಾರೆ, ಒಂದು ಸ್ವಲ್ಪ ಅವ್ರಿಗೆ ಬದಲಾಯಿಸ್ಕೊಳಕ್ಕೆ ಹೇಳ್ರಿ, ಶೋಧಿಸ್ಕೊಳೋದಕ್ಕಾದ್ರೂ ಹೇಳ್ರಿ. ಆಮೇಲೆ ಒಣ ದಿನಾಚರಣೆ ಅಂತ ಮಾಡಿದ್ರು, ಒಣ ದಿನಾಚರಣೆ ಮಾಡ್ತಾರೆ. ನಮ್ಮಲ್ಲಿ ಇದುವರೆಗೆ ಜನವರಿಯಿಂದ ಇಲ್ಲಿಗೆ 198 ಹಳ್ಳಿಗಳು ಮಾಡಿದ್ದೀರ, ಇನ್ನೂ ಅದು ಹೆಚ್ಚಿಗೆ ಆಗ್ಬೇಕು. ಒಣ ದಿನಾಚರಣೆ ಈಗೆಲ್ಲ ಒಣ ದಿನಾಚರಣೆ ಆಗ್ತಾ ಇರೋದು, ಯಾವಾಗ ನೀರಿಲ್ವೋ ಅದು ಅದನ್ನ ತೊಳೆದು ಚೆನ್ನಾಗಿ ಉಜ್ಜಿ ತೊಟ್ಟಿಗಳೆಲ್ಲ ಚೆನ್ನಾಗಿ ಉಜ್ಜಬೇಕು, ಫ್ರೆಶ್ ಆಗಿ ಅವ್ರಿಗೆ ಹೇಳ್ಕೊಡ್ಬೇಕು. ಒಂದು ಸರಿ ನೀವು ಒಂದು ಸರಿ ತೋರಿಸ್ಬಿಡಿ ನಮ್ಮ ಎಲ್ ಸ್ಟಾಫು, ಒಂದು 5-6 ಬರೀ ನೀವೇ, ಏನು ತೊಂದರೆ ಇಲ್ಲ, ನಾವೇ ಮಾಡೋಣ. ಜವಾನನ್ನಾವೆ ದಿವಾನನ್ನಾವೆ, ಎಡವರನ್ನಾವೆ ಪೂಜೆ ಮಾಡೋರನ್ನಾವೆ. ಆ ಟೈಮಲ್ಲಿ ನಾನು ಅವ್ರ ಮನೆಗೆ ಹೋಗಿ ತುಟ್ಟಿ ತೊಳೆಯಲ್ಲ, ಅಸಂಭವ. ನಾನು ಹೋಗಿ ಇವ್ರದ್ದು ಉಚ್ಚೆ ಕಕ್ಕಸೆಲ್ಲ ತೊಗೊಂಡು ಹೋಗುದು ಡಿ ಎಚ್ ಆಫೀಸಿಗೆ ಕಳಿಸ್ತದೆ, ಅಸಂಭವ. ಇವೆಲ್ಲ ನಡೀತಾ ಇದೆ, ಹಾಗೆಲ್ಲ ಇಲ್ಲ. ನಾವಿರೋದೇ ಸಾರ್ವಜನಿಕ ಹಿತದೃಷ್ಟಿ ಇಲ್ಲ, ಸಾರ್ವಜನಿಕ ಸೇವೆ. ಅವರೆಲ್ಲ ನಮ್ಮ ಮಂಟ ಬಂದರು, ಅದೇ ನೋಡಿ ಯಾರು ಕಾಯಿಲೆ ಬರಲಿ ನಿಮ್ಮ ಇದಕ್ಕೆ ಹೆಂಗೆ ಕರ್ಕೊಡು. ಅಯ್ಯೋ ಅವನೇನು ಆಟೋದಲ್ಲಿ ಮೆಟ್ಟಿ ಕುತ್ಕೋ, ಮೆಟ್ಟಿ ಕುತ್ಕೋ. ಬೇರೆಯವರು ಪಬ್ಲಿಕ್ಸು ನಮ್ಮವರು ಯಾರು ನಮ್ಮ ಅಣ್ಣ ತಮ್ಮಂದ್ರೆ ಅಂತ ನೀವು ತಿಳ್ಕೊಂಡಾಗ ಯಾವಾಗ ತಿಳ್ಕೊತೀರೋ ಅವಾಗ ನಮ್ಮ ಶಿರಾ ತಾಲೂಕಿನಲ್ಲಿ ಏಳಿಗೆ ಆಗುತ್ತೆ, ಗೊತ್ತಾಯ್ತಾ? ಅವಾಗ ಕಾಯಿಲೆಗಳು ಕಡಿಮೆ ಆಗುತ್ತೆ. ಆ ನಿಟ್ಟಲ್ಲಿ ನೀವೆಲ್ಲ ಕೆಲಸ ಮಾಡಬೇಕು, ಕಾರ್ಯಕ್ರಮಗಳನ್ನು ರೂಪಿಸಬೇಕು. ಎಲ್ಲ ರಾಷ್ಟ್ರೀಯ ಮಲೇರಿಯ ಒಂದೇ ಅಲ್ಲ, ಎಲ್ಲ ಶೂನ್ಯ ಮಲೇರಿಯಾ ಅಂತ ಇದೆ ನನ್ನಿಂದ, ಶೂನ್ಯ ಡೆಂಗ್ಯೂ ನನ್ನಿಂದ ಪ್ರಾರಂಭ, ಶೂನ್ಯ ಚಿಕನ್ ಗುನಿಯಾ ನನ್ನಿಂದ ಪ್ರಾರಂಭ, ಶೂನ್ಯ AIDS ನನ್ನಿಂದ ಪ್ರಾರಂಭ, ಶೂನ್ಯ HIV ನನ್ನಿಂದ ಪ್ರಾರಂಭ. ಅದೊಂದೇ ಅದಕ್ಕಲ್ಲ, ನಾವೆಲ್ಲ ನೀವು ನೋಡ್ಕೊಂಡ್ರೆ ಖಂಡಿತ ನಮ್ಮ ಶಿರಾ ತಾಲೂಕಲ್ಲಿ ಯಾವುದೇ ಮಲೇರಿಯಾ ಆಗಲಿ, ಡೆಂಗ್ಯೂ ಆಗಲಿ, ಚಿಕನ್ ಗುನಿ ಆಗಲ್ಲ ಆಗಲ್ಲ. ಅದಕ್ಕೋಸ್ಕರ ನಿಮ್ಮ ಸರ್ವೆ BSO ಉದಾಸೀನ ಮಾಡ್ಕೋಬೇಡಿ. ನಾನು ಅದೊಂದು ನಿಮಗೆ ಕಿವಿ ಮಾತು ಹೇಳ್ತಾ ಇದ್ದೀನಿ, ಯಾವತ್ತೂ ಅಷ್ಟೇ ನೀವು ಇದಾಗಬೇಡ್ರಿ. ಸೈಡ್ ಬಾಕ್ಸ್ ತೊಗೊಂಡೋಗಿರ್ಬೇಕು, BS ತೆಗಿಬೇಕು. ಆಮೇಲೆ ದಯಮಾಡಿ ನಿಮ್ಮ ನಿಮ್ಮ ಪಾಠದಲ್ಲಿ ಇರ್ತಿರಲ್ಲ ಅವೆಲ್ಲ ತೆಗಿರಿ. ಒಂದು ದಿನನೂ BS ತೆಗಿದಿರ ಇರಬಾರ್ದ್ರಿ. ನಿಮ್ಮ ನಾನು ಇದರಲ್ಲಿ ನೋಡ್ತಾ ಇದ್ದಾಗ ನಿಮ್ಮ ಡೈರಿಗಳಲ್ಲಿ ಪತ್ರಿಕಾ ಮಾಧ್ಯಮದವ್ರು ಇದ್ದಾರೆ, ಅದನ್ನೆಲ್ಲ ಹಾಕ್ಬಿಡ್ತಾರೆ ಇದನ್ನೆಲ್ಲ ಒಂದು ಸ್ವಲ್ಪ ಇದು. ಅವ್ರ ಡೈರಿಯಲ್ಲಿ BS ಇರಲ್ಲ, ವಿರೋದ್ ಕುಮಾರ್ ಸರ್ ಅದನ್ನ ಹಾಕೋಬಿಟ್ಟಿದ್ರೆ ಪೇಪರ್ನಲ್ಲಿ. ಇವರು ಮಾಡೋ ಇದಕ್ಕೆ ಪ್ರತಿದಿನ BS ಇರಬೇಕು, ಪ್ರತಿದಿನ ಎಕ್ಸಾಮ್ ಕಳಿಸ್ಬೇಕು. ನಮ್ಮಲ್ಲಿ ಏನು ಗೊತ್ತಿದೆ ಸರ್, ಮೈಗ್ರೆಂಟ್ಸ್ ಪೀಪಲ್ಸ್ ಅಂದರೆ ಬೇರೆ ಕಡೆಯಿಂದ ಬಂದು ಬಂದಿರೋರಿಂದ ಅಲ್ಲಿಂದ ಅಭ್ಯತ ಅದೇ ಇಲ್ಲಿ ಶಿರಾ 0 ಮಲೇರಿಯಾ. ಅದೇನಂದರೆ ಪ್ರತಿಯೊಂದನ್ನು 0 ಯಾವುದೇ ಕಾಯಿಲೆ ಆಗಲಿ ರೆಡ್ಯೂಸ್ ಹಾಕ್ಕೊಂಡು ಹೋಗ್ಬೇಕು. ಇಲ್ಲಿ ಸ್ಟ್ಯಾಟಿಕಲ್ ಡೇಟಸ್ ತೊಗೊಂಡೆ 10 ಇಯರ್ಸ್ದು, ರೆಡ್ಯೂಸ್ ಹಾಕ್ಕೊಂಡು ಬಂದಿದ್ದೀನಿ. ಈಗ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಈ ಕ್ಯಾನ್ಸರ್ದು ಇದೆಯಲ್ಲ, ಅದು ತುಂಬ ಬೇಗ ಹರಡ್ತಾ ಇದೆ, ಜಾಸ್ತಿ ಕಂಡು ಬರ್ತಾ ಇದೆ. ಇದೆಲ್ಲ ಎಲ್ಲ ಕಡೆ ಮಾಡಿದ್ದಾರೆ, ಮಾಡಿದ್ದಾರೆ ಇಲ್ಲೂ ಮೊನ್ನೆ ಮಾಡಿದ್ರು. ಈಗ 120 ಟೆಸ್ಟ್ ಮಾಡಿದ್ರೆ 130-135 ಮೆಂಬರ್ಸ್ ಸಿಗ್ತಾ ಇದೆ. ಅದಕ್ಕೆ ಕೆಲವೊಮ್ಮೆ ಏನಾಗುತ್ತೆ, ಈಗ ಸ್ತನ ಕ್ಯಾನ್ಸರು ಮತ್ತು ಸರ್ವಿಕಲ್ ಕ್ಯಾನ್ಸರು ಇದೆಲ್ಲ ಏನಾದ್ರು ಮುಚ್ಚು ಮರೆ ಮಾಡ್ತಾರೆ. ಮುಚ್ಚು ಮರೆ ಇರೋದ್ರಿಂದ ಇದು 3rd stage ಹೋದ ತಕ್ಷಣ ಯಾರೂ ಕ್ಯೂರ್ ಮಾಡೋಕ್ಕಾಗಲ್ಲ, 3rd stage ದಾಟಿದಾಗ. ಈಗೆಲ್ಲ ಫೆಸಿಲಿಟೀಸ್ ಇದೆ ಶ್ರೀದೇವಿ ಕಾಲೇಜಲ್ಲಿ, ಏನಾರ ಡೌಟ್ಸ್ ಬಂದ ಅವ್ರು ಕರ್ಕೊಂಡೋಗಿ ಫ್ರೀ ಟ್ರೀಟ್ಮೆಂಟ್ ಕೊಡ್ತಾರೆ. ಆಮೇಲೆ ಅಲ್ಲಿಂದ ನೆಕ್ಸ್ಟ್ ಏನಾರ ಕ್ಯಾನ್ಸರ್ ಐಡೆಂಟಿಫೈ ಆದರೆ ಅವ್ರಿಗೆ ಮತ್ತೆ ಇದರಲ್ಲಿ ಕಿದ್ವಾಯಿನಲ್ಲಿ ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾರೆ, ಫ್ರೀ ಆಗಿ ಟ್ರೀಟ್ಮೆಂಟ್ ಇರುತ್ತೆ. ಹಾಗೆ ಈ ಪ್ರತಿಯೊಂದು ಕಾಯಿಲೆನೂ ನಿಮ್ಮ ಕರ್ತವ್ಯ ಏನಂದರೆ ರೆಡ್ಯೂಸ್ ಮಾಡ್ಕೊಂಡು ಬರಬೇಕು. ಏಪ್ರಿಲ್ ತಿಂಗಳ ಮಲೇರಿಯಾ ಮಾಸಾಚರಣೆ, ಅಂದರೆ ಏಪ್ರಿಲ್ ತಿಂಗಳ ಮಲೇರಿಯಾ ವಿರೋಧ ಮಾಸಾಚರಣೆ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಈ ತಿಂಗಳಲ್ಲಿ ಎಲ್ಲ ಕಡೆಗೂ ಎಲ್ಲ ಹಳ್ಳಿಗಳಲ್ಲೂ ಒಂದು ಮಲೇರಿಯಾ ಮಾಸಾಚರಣೆ ಮಾಡಿ, ಮತ್ತು ಟೌನೆಲ್ಲ ಒಂದು ಮಲೇರಿಯಾ ಮಾಸಾಚರಣೆ ಮಾಡಿ ಎಲ್ಲರಿಗೂ ಜನಗಳಿಗೆಲ್ಲ ಒಂದು ಅವೇರ್ನೆಸ್ ಕೊಡ್ತೀವಿ. ಒಂದು ಸೊಳ್ಳೆಯಿಂದ ಯಾವ ಥರ ಸಾಂಕ್ರಾಮಿಕ ರೋಗ ಬರ್ಬೋದು, ಅದರ ಒಂದು ನಿಯಂತ್ರಣ ಮುಂಜಾಗ್ರತೆ ಕ್ರಮಗಳು ಏನೇನು ಅನ್ನೋದು ಬೈಕಲ್ಲ ಜನಗಳಿಗೆಲ್ಲ ಗುಂಪು ಸಭೆ ಟೈಪ್ ಮಾಡಿ ಈ ಕಾರ್ಯಕ್ರಮದಲ್ಲಿ ಅವರಿಗೆ ಎಲ್ಲ ಒಂದು ಆರೋಗ್ಯ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ. ಮತ್ತು ಎಲ್ಲರೂ ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಎಲ್ಲ ಒಂದು ಈ ಒಂದು ಆರೋಗ್ಯ ಇಲಾಖೆಗೆ ಸಹಕಾರ ಕೊಡ್ತಾ ಇದ್ದಾರೆ. ಇದೇ ಥರ ನಮ್ಮ ಕಾರ್ಯಕ್ರಮನ ಯಶಸ್ವಿ ಹಾದಿ ಆಗಲಿ ಅಂತೇಳಿ ಈಗಾಗಲೇ ನಾನು ಕೇಳ್ಕೊಳ್ತೀನಿ. ಮಲೇರಿಯಾ ಅನ್ನೋದು ಒಂದು ಸಾಂಕ್ರಾಮಿಕ ರೋಗ, ಸೊ ಇದು ಹೆಣ್ಣು ಅನಾಫಿಲಿಸ್ ಅನ್ನೋ ಒಂದು ಸೊಳ್ಳೆಯಿಂದ ಬರುತ್ತೆ. ಅದು ಸೊಳ್ಳೆಯಲ್ಲೇ ಮಾಮೂಲಿ ಇವಾಗ ನಾವು ಸ್ಟಾಕ್ ಮಾಡಿರುವಂತಹ ನೀರು, ಡ್ರಮ್ಮು, ತೊಟ್ಟಿ ಏನು ಅದರಲ್ಲಿ ಸ್ಟಾಕ್ ಮಾಡಿರುವಂಥ ನೀರಲ್ಲಿ ಫಸ್ಟು ಮೊಟ್ಟೆ ಇಟ್ಟಾಗ ಮೊಟ್ಟೆಯಿಂದ ಲಾರ್ವಾ ಸೈಜ್ ಆಗಿ ಲಾರ್ವಾ ಪ್ಯೂಪ ಆಗಿ ಅಡಲ್ಟ್ ಆಗಿ ಆಮೇಲಿಂದ ಅದು ನಮಗೆ ಕಚ್ಚುತ್ತೆ. ಸೊ ಅದು
ಸರ್ ಹೇಳ್ದಂಗೆ ಎಮಿಟೋಸೈಟ್ಸ್ ಆದರೆ ತೀರಾ ಕಷ್ಟ ಆಗುತ್ತೆ, ಅದು ಕ್ಯೂರ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಮೆಡಿಸಿನ್ಸು ಫಸ್ಟೇ ನಮಗೆ ಅದು ಕ್ಲೋರೋಕ್ವೈನ್ ಅನ್ನೋ ಒಂದು ಮಾತ್ರೆನ ಕೊಟ್ಟಿದ್ದಾರೆ, ಆಲ್ರೆಡಿ ಕೊಟ್ಟಿದ್ದೀವಿ, ಇವಾಗಿಲ್ಲ ಅದು ಟ್ಯಾಬ್ ಇವಾಗ. ಸೊ ಮಲೇರಿಯಾಗೆ ಪ್ರೈಮಾಕ್ವೈನ್ ಅನ್ನೋ ಒಂದು ಟ್ಯಾಬ್ಲೆಟ್ಸ್ ಇದೆ, ಕ್ಯೂರ್ ಆಗುತ್ತೆ ಮಲೇರಿಯಾ. ಯೂಎಸ್ಸಿಂದ ಬಂದಿದ್ದೀನಿ. ನಾನೀಗ ಮಲೇರಿಯಾ ರೋಗದ ಬಗ್ಗೆ ಒಂದೆರಡು ವಿಷಯಗಳನ್ನ ಹೇಳ್ತೀನಿ. ಮಲೇರಿಯಾ ರೋಗ ಇದೊಂದು ಸಾಂಕ್ರಾಮಿಕ ರೋಗ, ಇದು ಒಬ್ಬರಿಂದ ಒಬ್ಬರಿಗೆ ಹರಡೋ ರೋಗ. ಇದು ಫೀಮೇಲ್ ಅನಾಫಿಲಿಸ್ ಮಸ್ಕಿಟೋ ಅನ್ನೋ ಹೆಣ್ಣು ಸೊಳ್ಳೆಯಿಂದ ಈ ರೋಗ ಬರ್ತದೆ. ಲಾರ್ವಾಗಳನ್ನ ನಾವು ಮನೆ ಮನೆಗಳಿಗೆ ಹೋಗಿ ಡ್ರಮ್ಗಳ ಮತ್ತೆ ಸಂಪು ತೊಟ್ಟಿಗಳನ್ನೆಲ್ಲ ಚೆಕ್ ಮಾಡ್ತೀವಿ. ಅದರಲ್ಲಿ ಏನಾದರೂ ಲಾರ್ವಾಗಳಿದ್ರೆ ಕಂಡುಬಂದ್ರೆ ಅವರಿಗೆ ಆರೋಗ್ಯ ಶಿಕ್ಷಣ ನೀಡಬೇಕು. ಆ ನೀರನ್ನ ಚೆಲ್ಲಬೇಕು ಮತ್ತೆ ಒಣಗಿಸಿ ಆ ನೀರನ್ನೆಲ್ಲ ಚೆಲ್ಬಿಟ್ಟು ಪಾತ್ರೆ ಎಲ್ಲ ಒಣಗಿಸಿ ಮತ್ತೆ ಹೊಸ ನೀರು ತುಂಬ್ಕೋಬೇಕು ಮತ್ತೆ ಮುಚ್ಚಿಡಬೇಕು. ಇದ್ರ ಬಗ್ಗೆ ಎಲ್ಲ ತಿಳಿಸಿ. ಶಿರಾ ತಾಲೂಕಿನಾದ್ಯಂತ 17 ಕೇಂದ್ರಗಳಲ್ಲಿ ಬೇಸಿಗೆ ಸಂಭ್ರಮ ಕಲಿಕಾ ಶಿಬಿರಗಳನ್ನು ದಿನಾಂಕ 22/4/2019 ದಿನಾಂಕ 25/5/2019 ನಡೆಸಲಾಗುವುದು. ಶಿರಾ ತಾಲೂಕಿನಾದ್ಯಂತ 17 ಕೇಂದ್ರಗಳಲ್ಲಿ ಸಂಭ್ರಮದ ಕಲಿಕಾ ಕೇಂದ್ರ ಶಿಬಿರಗಳನ್ನು ಬೆಳಗ್ಗೆ 8:00-12:00 ದಿನಾಂಕ 22/4/2019 ನಡೆಸಲಾಗುವುದು ಎಂದು ಶಿರಾ ನಗರದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಪಿ ರಾಮಯ್ಯನವರು ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಮುಂದುವರೆದು ಮಾತನಾಡುತ್ತಾ, ಶಿಬಿರಗಳಲ್ಲಿ ಪಠ್ಯಕ್ರಮ ಆಧರಿಸಿ ಬೋಧನಾ ಕಾರ್ಯ ನಡೆಯುತ್ತಿರುತ್ತದೆ. ಕಳೆದ ಸಾಲಿನಲ್ಲಿ 5 ಮತ್ತು 6ನೇ ತರಗತಿ ವ್ಯಾಸಂಗ ಮಾಡಿದ ವಿದ್ಯಾರ್ಥಿಗಳು ಭಾಗವಹಿಸಬಹುದಾಗಿದೆ. ಈ ಬಗ್ಗೆ ಪೋಷಕರು ಹೆಚ್ಚು ಆಸಕ್ತಿ ವಹಿಸಿ ಶಾಲೆಗೆ ಕಳುಹಿಸಿ ಬೇಸಿಗೆ ಶಿಬಿರದ ಪ್ರಯೋಜನ ಪಡೆದುಕೊಳ್ಳಲು ತಿಳಿಸಿದರು. ಇದಲ್ಲದೆ 2018-19 ಸಾಲಿನಲ್ಲಿ ಶಿರಾ ತಾಲೂಕಿನಾದ್ಯಂತ ಬರಗಾಲದ ಪ್ರಯುಕ್ತ 364 ಶಾಲೆಗಳಲ್ಲಿ ಬೇಸಿಗೆ ಬಿಸಿಯೂಟ ಕಾರ್ಯಕ್ರಮ ನಡೆಯುತ್ತಿದೆ. ಇದರ ಪ್ರಯೋಜನವನ್ನು ಮಕ್ಕಳು ಪಡೆದುಕೊಳ್ಳಲು ಪೋಷಕರು ಸಹಕರಿಸಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಬಿಆರ್ಸಿ ಕುಮಾರ್ ಹಾಗೂ ಬೇಸಿಗೆ ಕಲಿಕಾ ಶಿಬಿರದ ನೋಡಲ್ ಅಧಿಕಾರಿ ಬಿಆರ್ಬಿ ಪರಮೇಶ್ ಉಪಸ್ಥಿತರಿದ್ದರು. ಇಲಾಖೆ ಸಂಬಂಧಪಟ್ಟಂತೆ ಒಂದು ಆಕ್ಷನ್ ಪ್ಲಾನ್ ಕಾರ್ಯಕ್ರಮ ನೀಡಿದ್ದೀರಿ ಸರ್. ಸಮಗ್ರ ಶಿಕ್ಷಣ ಕಾರ್ಯಯೋಜನೆ ಅಂತ ಪ್ರತಿ ವರ್ಷದಲ್ಲಿ ಈ ವರ್ಷ ಸರ್ ಈಗಾಗಲೇ ಜಿಲ್ಲಾ ಮಟ್ಟದಲ್ಲಿ ಒಂದು ಸಭೆ ಮಾಡಿದ್ದಾರೆ. ನಾವು ತಾಲೂಕು ಮಟ್ಟದಲ್ಲಿ ಅಡುಗೆ ಮಾಡಿದ್ವಿ. ಮುಖ್ಯವಾಗಿ ಬರ್ತಕ್ಕಂಥ ಏನು ಮಕ್ಕಳು ದಾಖಲಾತಿ ಹಾಜರಾತಿ ನಮ್ಮ ಇಲಾಖೆ ಏನು ಸವಲತ್ತು ಇದ್ರು ಈ ಹೊಸ ಕಟ್ಟಡಗಳ ಬಗ್ಗೆ ರಿಪೇರಿ ಬಗ್ಗೆ ಒಂದು ಆಕ್ಷನ್ ಪ್ಲಾನ್ ಮಾಡ್ತೀವಿ ಸರ್. ನಮ್ಮ ಟೀಚರ್ಸ್ಗಳು ಟ್ರೈನಿಂಗ್ ಮಾಡೋದ್ರ ಬಗ್ಗೆ ಹೊಸ ಹೊಸ ಎಲ್ಲ ಆವಿಷ್ಕಾರಗಳನ್ನು ಒಂದಿಷ್ಟು ಗೊತ್ತಪಡಿಸ್ತಕ್ಕಂಥ ಉದ್ದೇಶದಿಂದ ಇವತ್ತು ಇನ್ನೂ ಆಕ್ಷನ್ ಪ್ಲಾನ್ ಮಾಡ್ತಾಯಿದ್ದೆ ಸರ್. ಇವಾಗ ನಮ್ಮಲ್ಲಿ 400ಕ್ಕಿಂತ ಹೆಚ್ಚಿನದಾಗಿ ಈ ಕೆಲವು ಹೊಸ ಕಟ್ಟಡಗಳನ್ನು ಹೆಚ್ಚು ಕೇಳ್ತೀವಿ ಸರ್. ಈ ಕೆಲವು ಭಾಳ ಕಡೆ ಕೆಲವು ಹೆಚ್ಚುಗಳೆಲ್ಲ ಇದಾಗ್ತವೆ, ಆಕ್ಷನ್ ಪ್ಲಾನ್ ಅನ್ನು ಮಾಡ್ತಾಯಿದ್ದೆ ಸರ್. ಅದನ್ನು ಒಂದಿಷ್ಟು ನಿರೀಕ್ಷಣೆ ಮಾಡ್ತಾಯಿದ್ದೆ ಸರ್. ಸರ್, ಈಗ ಸ್ಕೂಲ್ಗಳು ಶಿಥಿಲಗೊಂಡಿದ್ದಾವೆ, ಭಾಳಷ್ಟು ಸ್ಕೂಲ್ಗಳು ಇಲ್ಲಿ ಮಕ್ಳಿಗೆ ಸ್ಕೂಲ್ ನಡೆಸೋಕ್ಕಾಗಲ್ಲ, ಆ ಥರ ಅದ್ರ ಬಗ್ಗೆ ನಾವು ನಮ್ಮಲ್ಲಿ ಈಗ ನಾನು ಬೆಳಗ್ಗೆ ಮಾತಾಡಬಹುದು. ನಮ್ಮ ಚಿತ್ರದುರ್ಗ ಜಿಲ್ಲೆಗೆ ಬೀಡಾಂತ ಶಾಲೆಗಳನ್ನು ಪಟ್ಟಿ ಮಾಡಿ ಈ ಸಂಬಂಧಪಟ್ಟಂಥ BEE ಅಥವಾ ಈ ಏಟದಲ್ಲಿ ಜಿಲ್ಲಾ ಪಂಚಾಯತ್ ಅವರಿಂದ ಒಂದು ಸರ್ಟಿಫಿಕೇಟ್ ತಗೊಂಡು ಜಿಲ್ಲಾ ಪಂಚಾಯತಿಯಲ್ಲಿ ಸಾಮಾನ್ಯ ಸಭೆಯಲ್ಲಿ ಇಟ್ಟು ಅದನ್ನು ಕೆಡುವುದಕ್ಕೆ ಒಂದು ಮಾಹಿತಿಯನ್ನು ಇಲ್ಲಿ ಕೆಲವು ಕಡೆ ಆಗಿದೆ ಸರ್. ಇಲ್ಲಿ ಕೆಲವು ಕಡೆ ಆಗಿದೆ. ನಾನು ಮೊನ್ನೆ ಇಲ್ಲಿ ಎಲ್ಲಕ್ಕಿಂತ ಈ ಶಾಲೆ ಸರ್ ನಮ್ಮ ದೀವಾಡಿದ ಆ ಶಾಲೆ ಆ ಕೋಟೆ ಸ್ಕೂಲು ಇಲ್ಲಿ ಸ್ವಪ್ನಡಿ ಸ್ಕೂಲ್ ಇದೆ ಸರ್. ಸ್ವಪ್ನಡಿ ಸ್ಕೂಲ್ ತುಂಬ ವರ್ಷ ಎಲೆಕ್ಷನ್ ಟೈಮ್ಗೆ ಎಲೆಕ್ಷನ್ ಟೈಮಲ್ಲಿ ತುಂಬ ಅದು ಇದಾಯಿತು. ಗಟ್ಟಿಯಾಗಿ ಸಬ್ಮಿಟ್ ಆಗಿದೆ. ನಾನು ಇವತ್ತು ಬೆಳಗ್ಗೆ ಹೇಳಿದ್ದು ಹೆಚ್ಚು ಹೆಚ್ಚು ಅವನ ಇವತ್ತು ಕೊಠಡಿ ಬರೋಕ್ಕೆ ಮಾಡಿ ಅಂತೇಳಿ ಅಲ್ಲ ಏನು ಕೇಳ್ತಾರೆ ಸರ್ ಅಂದರೆ ಪ್ಲ್ಯಾನ್ ಆ್ಯಂಡ್ ಎಸ್ಟಿಮೇಟ್ ಕೇಳ್ತದೆ ಸರ್. ಅದಕ್ಕೆ ಈ ಸರಿ ಅಡ್ವಾನ್ಸ್ ಆಗುತ್ತೆ ಸಹ ಪ್ಲ್ಯಾನ್ ಆ್ಯಂಡ್ ಎಸ್ಟಿಮೇಟ್ ಸಹ ಮಾಡಿಸಿ ಅವ್ರು ದೃಢೀಕರಿಸಿ ನಾವು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಇಲ್ಲೊಂದು ಹಳೆ ಸ್ಕೂಲ್ ಇದೆ ಸರ್, ಒಂದು ತುಂಬ 100 ವರ್ಷ ಇದೆ ಸರ್. ಅದನ್ನು ಅಟ್ಲೀಸ್ಟ್ ಹಾಗೆ ಉಳಿಸ್ಕೊಳ ಅಂತ ವ್ಯವಸ್ಥೆ ಮಾಡ್ಕೊಳ್ಬೇಕು. ರಿನೋವೇಷನ್ ಮಾಡಿ ಹಳೆ ಸ್ಕೂಲ್ ನೋಡಿಲ್ಲ ಸರ್. ನೋಡಿ ಇಲ್ಲೇ ಎದುರುಗಡೆ ಇದೆ ಇದೆ ಸರ್. ಅಲ್ಲ ಇದೆ 126 ವರ್ಷ ಹಳೇದು, ಬ್ರಿಟಿಷ್ ಕಾಲದ್ದು. ಅದನ್ನ ಯಥಾಸ್ಥಿತಿ ಹಂಗೆ ಮೇಂಟೈನ್ ಮಾಡೋದು ರಿನೋವೇಷನ್. ನಾನು ಆಕ್ಚುಲಿ ಎಂಚುಗಳು ಹೋಗಿದೆ ಎಂಬುದನ್ನು ಬಿಟ್ಟಮೇಲೆ ಅವರು ಆ ಇಂಥ ಜಾಗದ ಯೂಸ್ ಈಕ್ವಲ್ ಆ ಥರ ನೋಡಿದ್ರು
ಆಕ್ಚುಲಿ ಅದು ಭಾಳ ಚೆನ್ನಾಗಿತ್ತು. ನೀವು ಹೇಳ್ದಂಗೆ ಅದು ಉಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡೋದು, ಕ್ಲೀನ್ ಇಂಚು ಕ್ಲೀನ್ ತೆಗೆದು ಎಲ್ಲ ಸುಣ್ಣ ಗೋಡೆ ಅದನ್ನು ತೆಗೆದು ಇಷ್ಟು ಮಾಡಿದರೆ ತುಂಬ ಅಟ್ರಾಕ್ಷನ್ ಆಗಿರುತ್ತೆ ಸರ್. ಉದಾಹರಣೆ ನಮ್ಮ ಚಳಿಕೆರೆಯಲ್ಲಿ ಸೇಮ್ ಸ್ಕೂಲ್ ಈಗ ಹಿಂಗೈತಲ್ಲ, ನಾವು ಬಿ ವಾಪ್ಸ್ ತಗೊಂಡಿದ್ದೆ ಸರ್ ಕಂಪ್ಲೀಟ್. ನಾನೇ ಅಂತ ಒಂದು ಯಾವುದೋ ಒಂದು ಎಡ್ನಲ್ಲಿ ಎಮ್ ಎಲ್ ಎರಿಗೆ ಹೇಳಿ ಪೋಷಕರು ಶಾಲೆ ಕಡೆ ಮಕ್ಕಳನ್ನ ಕಳಿಸುವುದಕ್ಕೆ ಸ್ವಲ್ಪ ಮನಸ್ಸು ಮಾಡಬೇಕು. ನಮ್ಮ ಮುಖ್ಯ ಶಿಕ್ಷಕರು ಸಹ ಮನೆ ಮನೆಗೆ ಭೇಟಿ ಸಹ ಕೈಯಲ್ಲಿ ಕೂಡ ಕೊಟ್ಟು ಬರ್ತದೆ ಸರ್. ಮನೆ ಟೌನಾಗೆ ಸುಮಾರು ನಮ್ಮ ಸಿ ಆರ್ಗಳು ಇ ಸಿಗಳು ಹೆಡ್ ಮಾಸ್ಟರ್ಗಳೆಲ್ಲ ಒಂದು ಎರಡು ರೌಂಡ್ ಹಾಕಿ ಮಕ್ಕಳನ್ನು ಕರೆ ತಂದು ಈ ಬೇಸಿಗೆ ಸಂಭ್ರಮವನ್ನು ಸ್ಟ್ರಿಕ್ಟಾಗಿ ಹೇಳಿ ಮಾಡ್ತಕ್ಕೆ ಮತ್ತೆ ಮಾಡಿದೆ ಸರ್. ಚೆನ್ನಾಗಿ ನಡೀತಾರೆ, ಒಳ್ಳೆ ಕಾರ್ಯಕ್ರಮ ಸರ್. ನಾನು ಎಲ್ಲ ಒಂದು ಆಟ ಆಡೋದು ಎಲ್ಲ ಒಂದು ಫೆಸಿಲಿಟಿ ಸರ್ ಅಲ್ಲಿ ನಾವು ಒದಗಿಸ್ತದೆ ಅಲ್ಲಿ. ಆ ರೀತಿ ನಮ್ಮ ಕಾರ್ಯಕ್ರಮ ನಡೀತದೆ ಸರ್. ಮುಖ್ಯವಾಗಿ ನೋಡಿ ಎಲ್ಲ ಬಿಸಿ ಊಟ 366 ಕೇಂದ್ರಗಳು ಸರ್. ಆ್ಯಕ್ಚುಲಿ ಎಲ್ಲ ಅನುಕೂಲ ಐತೆ. ಕೆಲವು ಮಕ್ಕಳು ಊಟ ಟೈಮಿಗೆ ಗೊತ್ತಾಗುತ್ತೆ ಸರ್. ಮೊನ್ನೆ ನಾನು ಬಂಸಂದ್ರಕ್ಕೆ ಹೋಗಿದ್ದೆ, ನಾನು ಹೋದ ಸಂದರ್ಭ ಬರೀ 17 ಮಕ್ಕಳು. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.